ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಷಾರತ್ನಂ ಭುವನವಲಯಸ್ಯಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸೂತ ಪುರಾಣಿಕರು ಶೌನಕಾದೃಶಿಗಳಿಗೆ ಭಗವಂತನ ಜನ್ಮಾದ್ಯಶೇತಃ ಅಂತೇನು ಲಕ್ಷಣ ಇದೆ ಅದರ ಪರಿಚಯ ಮಾಡಿಕೊಡಲಿಕ್ಕೆ ಪರೀಕ್ಷಿತ ರಾಜನ ಜನ್ಮ ವೃತ್ತ ಅಂತ ಹೇಳಿದರು. ಪರೀಕ್ಷಿತ ರಾಜನಿಗೆ ಜನ್ಮ ಆದದ್ದೇ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ, ಹಾಗೆ ಪರೀಕ್ಷಿತ ರಾಜ ಬದುಕಿದ್ದು ಕೂಡ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಲ್ಲವೂ ಕೂಡ ಪರಮಾತ್ಮನ ಅಧೀನ ಅಂತ ಈ ನಿದರ್ಶನದಿಂದ ನಾವು ತಿಳ್ಕೊಳ್ಬೇಕು. ಆಮೇಲೆ ಪರೀಕ್ಷಿನ್ ಮಹಾರಾಜ ಕಲಿನಿಗ್ರಹ ಮಾಡಿದಂತಹ ಚರಿತ್ರೆಯನ್ನು ಹೇಳಿದ್ದಾರೆ, ಅದು ಕಲಿದೋಷ ನಿವಾರಕವಾದದ್ದು. ಆನಂತರ ಪರೀಕ್ಷಿನ್ ಮಹಾರಾಜನಿಗೆ ಭಾಗವತ ಕೇಳತಕ್ಕಂಥ ಯೋಗ ಹೇಗೆ ಬಂತು, ಅದೊಂದು ದೊಡ್ಡ ಯೋಗ ಭಾಗವತ ಶ್ರವಣ ಅನ್ನೋದೊಂದು ಯೋಗ, ಎಲ್ರಿಗೂ ಬರೋದಿಲ್ಲ. ಆ ಯೋಗ ಬರಲಿಕ್ಕೆ ಒಂದು ನಿಮಿತ್ತ ಆಯಿತು. ಪರೀಕ್ಷಿತ ರಾಜ ಭೇಟಿ ಆಡ್ಲಿಕ್ಕೆ ಹೋದಾಗ ಬಾಯಿ ಒಣಗಿ ಶಮೀಕೃಷಿಗಳ ಆಶ್ರಮಕ್ಕೆ ಹೋಗಿ ನೀರು ಬೇಕು ಅಂತ ಕೇಳ್ತಾನೆ. ಧ್ಯಾನಮಗ್ನರಾದ ಶಮೀಕೃಷಿಗಳಿಂದ ಪ್ರತ್ಯುತ್ತರ ಬರಲಿಲ್ಲ. ಆಗ ಇವನು ಪರೀಕ್ಷೆ ಮಾಡೋಣ ಅಂತ ಅವರ ಕೊರಳಿಗೆ ಹಾವು ಹಾಕ್ತಾನೆ. ಆದರೂ ಅವರು ಸುಮ್ಮನೆ ಇದ್ರು, ಧ್ಯಾನಮಗ್ನರಾಗಿದ್ರು, ನಿಜವಾಗಿಯೂ ಧ್ಯಾನ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಮನೆಗೆ ಹಿಂತಿರುಗ್ತಾನೆ. ಮನೆಗೆ ಹೋಗಿ ನೀರು ಕುಡಿಯೋಣ ಅಂತ ಆಗ ದಾರಿಯಲ್ಲಿ ಯೋಚನೆ ಮಾಡಿದ, ನಾನು ಮಹಾಪರಾಧ ಮಾಡಿದೆ, ಶಮೀಕೃಷಿಗಳ ಕೊರಳಿಗೆ ಹಾವು ಹಾಕಿದೆ. ಒಬ್ಬ ಮಂತ್ರಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣನ ಶರೀರದಲ್ಲಿ ನಾಭೇ ರಥಸ್ತಾತ್ ಪಿತರಃ ನಾಭೇ ರುರ್ಧ್ವಂತು ದೇವತಾಹ, ನಾಭೆಯ ಕೆಳಗಡೆ ಪಿತೃಗಳ ಸನ್ನಿಧಾನ, ನಾಭೆಯ ಮೇಲ್ಪಟ್ಟು ಆ ಭಾಗದಲ್ಲೆಲ್ಲ ದೇವತೆಗಳ ಸನ್ನಿಧಾನ. ನಾನು ಶಮೀಕೃಷಿಗಳ ಕೊರಳಿಗೆ ಅಂತೂ ಹಾವು ಹಾಕಿದರೆ ಅದು ಎಲ್ಲ ದೇವತೆಗಳಿಗೆ ಅಪಚಾರ ಮಾಡಿದ ಹಾಗಾಯಿತು, ಏನಾದರೂ ಒಂದು ಶಿಕ್ಷೆ ಆಗಬೇಕು ನನಗೆ. ಅದ್ದೈವ ರಾಜ್ಯಂ ಬಲಮೃದ್ಧ ಕೋಶಂ ಪ್ರಕೋಪಿತ ಬ್ರಹ್ಮ ಕುಲಾನಲೋ ಮೇ ದಹತ್ವಭದ್ರಶ್ಯ ಪುನರ್ನಮೇ ಭೂತ್ ಪಾಪೀಯ ಸೀಧೀ ದ್ವಿಜದೇವ ಗೋಭ್ಯ. ದ್ವಿಜರಿಗೆ, ದೇವತೆಗಳಿಗೆ, ಗೋವುಗಳಿಗೆ ಎಂದೂ ಕೂಡ ಅಪಚಾರ ಮಾಡಬಾರದು. ಅಂತಹ ಕೆಲಸ ನಾನು ಮಾಡಿಬಿಟ್ಟಿದ್ದೀನೀಗ, ಇದರಿಂದ ನನಗೇನಾದರೂ ಒಂದು ದುರಂತ ಶಿಕ್ಷೆ ಆಗಬೇಕು. ಅದ್ದೈವ ರಾಜ್ಯಂ ಬಲಮೃದ್ಧ ಕೋಶಂ, ನನ್ನ ರಾಜ್ಯ ಕೋಶ ಎಲ್ಲವನ್ನೂ ಕೂಡ ಆ ಶಮೀಕೃಷಿಗಳ ಕೋಪಾಗ್ನಿ, ಅವರ ತಪೋಅಗ್ನಿ ಅದನ್ನು ನನ್ನ ಎಲ್ಲವನ್ನೂ ಕೂಡ ಸುಟ್ಟು ಹಾಕಬೇಕು. ಅಂಥ ಪಾಪಕೃತ್ಯ ನಾನು ಮಾಡಿದ್ದೇನೆ ಅಂತ ನೊಂದುಕೊಂಡು ಬರ್ತಾನೆ. ಹಿಂದಿನಿಂದ ಒಬ್ಬ ಋಷಿಕುಮಾರ ಬಂದು ವಿಷಯ ತಿಳಿಸಿದ.
ಆ ಶಮೀಕರ ಮಗ ಶೃಂಗಿ ಎನ್ನುವ ಋಷಿಕುಮಾರ ನಿನಗೆ ಶಾಪ ಹಾಕಿದ್ದಾನೆ, 7 ದಿವಸದಲ್ಲಿ ತಕ್ಷಕ ಸರ್ಪದಿಂದ ಮೃತ್ಯು, ಆ ಶಮೀಕರಿಗೆ ಅಪರಾಧ ಮಾಡಿದ್ದಕ್ಕೆ ಅವರ ಮಗ ಶಾಪ ಕೊಟ್ಟಿದ್ದಾನೆ. ಪರೀಕ್ಷಿತ್ ರಾಜ ಆ ಶಾಪವನ್ನು ಶಿರಸ ಸ್ವೀಕಾರ ಮಾಡಿದ. ನಾನು ಆ ಮೃತ್ಯುವನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾವ ಪ್ರಯತ್ನವೂ ಮಾಡೋದಿಲ್ಲ, ಯಾಕೆ ಅದು ಎಷ್ಟಿದ್ರೂ ಬರೋದೆ, ಪಾಪ ಪರಿಹಾರಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಗಂಗಾ ತೀರಕ್ಕೆ ಬಂದು ಕೂತಿದ್ದಾನೆ. ಅಲ್ಲಿಗೆ ಎಲ್ಲ ಋಷಿಗಳು, ಪಾಂಡವರ ಪರಿಚಿತರಾದಂತಹ ಅನೇಕ ಋಷಿಗಳು ಪರೀಕ್ಷಿತ ರಾಜನನ್ನ ಮಾತಾಡಿಸಿ ಹೋಗೋಣ ಅಂತ ಬಂದಿದ್ದಾರೆ, ಸಾಂತ್ವನ ಮಾಡಿ ಹೋಗೋಣ ಅಂತ ಬಂದರು. ಆ ಪರೀಕ್ಷಿತ ರಾಜ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ, ಬರೋದು ಬಂದಿದ್ದೀರಿ, ಆ ತಕ್ಷಕ ಸರ್ಪ ಬಂದು ಕಚ್ಚುವವರೆಗೂ ಇಲ್ಲೇ ಇರ್ರಿ, ಅದನ್ನು ತಡೆಯೋದು ಬೇಡ, ಅದು ನನ್ನನ್ನು ಕಚ್ಚಲಿ, ನನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನೀವು ವೇದ ಮಂತ್ರಗಳನ್ನು ಹೇಳಬೇಕು, ಗಾಯತ ವಿಷ್ಣು ಗಾಥಾಹ ಅಂತ ಕೇಳ್ಕೊಳ್ತಾನೆ. ಆಗ ಅವರೆಲ್ಲರೂ ಹಾಗೆ ಆಗಲಿ ಅಂತ ಕೂತಿದ್ದಾರೆ. ಇಷ್ಟೆಲ್ಲ ಪಶ್ಚಾತ್ತಾಪ ಪಟ್ಟದ್ದಕ್ಕೆ ವ್ಯಾಸ ಪ್ರೇರಿತರಾಗಿ, ತತ್ರ ಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛ ಯಾಗ ಮಠಮಾನೂನಪೇಕ್ಷ ಅಲಕ್ಷ ಲಿಂಗೋ ನಿಜಲಾಭ ತುಷ್ಟೋ ವೃತಶ್ಚ ಬಾಲೈರವಧೂತ ವೇಷ. ಅವಧೂತ ವೇಷರಾಗಿ ಶುಕ ಮಹರ್ಷಿಗಳಲ್ಲಿ ಬರ್ತಾ ಇದ್ದಾರೆ. ವೃತಶ್ಚ ಬಾಲೈಹಿ, ಇವರ ಪರಿಚಯ ಇಲ್ಲದೆ ಯಾರೋ ಒಬ್ಬ ಹುಚ್ಚ ಅಂತ ತಿಳ್ಕೊಂಡು ಹುಡುಗರು ಅವರ ಮೇಲೆ ಕಲ್ಲೆಸೀತಾ ಇದ್ದಾರೆ, ಮಣ್ಣು ತೂರ್ತಾ ಇದ್ದಾರೆ. ಅದಕ್ಕೆಲ್ಲ ದಿವ್ಯ ನಿರ್ಲಕ್ಷ್ಯದಿಂದ ಶುಕ ಮಹರ್ಷಿಗಳು ಭಗವಂತನ ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ಅವಧೂತ ವೃತ್ತಿಯಲ್ಲಿದ್ದರು. ತಂ ದ್ವೇಷ್ಟ ವರ್ಷಂ, ಅವರು 16 ವರ್ಷ ಆವಾಗ. ಸುಕುಮಾರ ಪಾದ ಕರೋರು ಬಾಹ್ವಂಸ ಕಪೋಲ ಗಾತ್ರಂ, ಒಳ್ಳೆ ವರ್ಚಸ್ಸು, ಮುಖದಲ್ಲಿ ದಿವ್ಯವಾದಂತಹ ವರ್ಚಸ್ಸು. ತಲ್ಲಕ್ಷಣ ಜ್ಞಾಪಿ ಗೂಢವರ್ಚಸಂ, ಅವರ ಪರಿಚಯ ಇದ್ದ ಋಷಿಗಳೆಲ್ಲ ಎದ್ದು ಪರೀಕ್ಷಿತ್ ರಾಜನಿಗೆ ಪರಿಚಯ ಮಾಡಿಕೊಟ್ರು. ಪರೀಕ್ಷಿತ್ ರಾಜ ಅವರ ಪಾದಕ್ಕೆರಗಿ ತನ್ನ ಪರಿಸ್ಥಿತಿ ಹೇಳಿಕೊಂಡು ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ ಭೂಯೋ ನಮಃಸದ್ವೃಜಿನಚ್ಚಿದೇ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ. ಪರಮಹಂಸಾಶ್ರಮದಲ್ಲಿದ್ದವರಿಗೆ ಅವರೂ ಕೂಡ ವಿಶೇಷ ಅನ್ವೇಷಣೆ ಮಾಡಿದಾಗ ಗೋಚರನಾಗತಕ್ಕಂಥ ಎಲ್ಲ ಜೀವರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಅಂತರ್ಧ್ರುವಾಯ ಶಾಶ್ವತವಾಗಿ ಆ ಜೀವರಿಗೆ ನಿತ್ಯತ್ವಪ್ರದನಾಗಿರ್ತಕ್ಕಂಥ ಭಗವಂತನಿಗೆ ನಮೋ ನಮಃ ಅಂತ ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಮಾಡಿ, ಪ್ರವರ್ತಯೇ ಭಾಗವತಂ ಪುರಾಣಂ, ನಮ್ಮ ತಂದೆ ಕೃಷ್ಣದ್ವೈಪಾಯನರು ಮಾಡಿದ ಭಾಗವತವನ್ನು ಹೇಳ್ತೇನೆ. ನೀನು ಪಾಪಕ್ಕೆ ಹೆದರಿ ಬಂದು ಕೂತಿದ್ದಿ, ನೀನು ಮಾಡಿದ ಪಾಪ ಬಹಳ ಕ್ಷುದ್ರ ಅಂತ ಅನಿಸ್ತದೆ ಭಾಗವತದ ಎದುರಿಗೆ. ಭಾಗವತ ಶ್ರವಣ ಮಾಡು, ಭಾಗವತಾಮೃತ ನದಿಯಲ್ಲಿ ಮಿಂದು ಪುನೀತನಾಗು, ಆ ಪಾಪ ಎಲ್ಲ ಮಾರ್ಜನೆ ಆಗಿ ನಿನಗೆ ನರಕಾದಿ ಅನರ್ಥಗಳು ಬರುವಂತಹದ್ದು ಎಲ್ಲ ತಪ್ಪಿ ಹೋಗ್ತದೆ. ಭಾಗವತಾಮೃತ ನದಿ ಇಂಥ ಪಾಪ ಎಲ್ಲ ಕೊಚ್ಚಿ ಹೋಗುವಾಗ ಮಾಡತಕ್ಕಂಥದ್ದು, ನೀನು ಭಯಪಡಬೇಕಾಗಿಲ್ಲ ಅಂತ ಧೈರ್ಯ ಹೇಳಿ ಪರೀಕ್ಷಿತ್ ರಾಜ ಕೇಳಿದ್ದಕ್ಕೆ ಅಂತ್ಯಕಾಲದಲ್ಲಿ ಏನು ಮಾಡಬೇಕು, ಮರಣ ಕಾಲದಲ್ಲಿ ನಾವೇನು ಮಾಡಬೇಕು ಅಂತ ಅದನ್ನು ಕೇಳಿದ್ದ. ಮ್ರಿಯಮಾಣಸ್ಯ ಯತ್ ಕೃತ್ಯಂ, ಮರಣ ಕಾಲದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅದನ್ನು ಮೊದಲು ಹೇಳ್ತಾ ಇದ್ದಾರೆ ಶುಕಮುನಿಗಳು, ಆಮೇಲೆ ಭಾಗವತ ಹೇಳ್ತೇನೆ. ಮರಣ ಕಾಲದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ, ಮರಣಕಾಲ ಸಮೀಪಿಸಿದಾಗ ಜಿತಾಸನೋ ಜಿತ ಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರ ಏಧ್ಯ. ಸ್ಥೂಲವಾದ ಭಗವದ್ ರೂಪದಲ್ಲಿ ಮನಸ್ಸನ್ನ ಸ್ಥಿರವಾಗಿ ನೆಲೆಗೊಳಿಸಬೇಕು. ಯಾವುದು ಸ್ಥೂಲ ರೂಪ ಅಂದರೆ, ಬ್ರಹ್ಮಾಂಡದ ತುಂಬ ವ್ಯಾಪಿಸಿದಂಥ ರೂಪವೇ ಸ್ಥೂಲ ರೂಪ. ತೇಜೋ ರೂಪದಿಂದ ತೇಜೋಮಯನಾಗಿ ಬ್ರಹ್ಮಾಂಡದ ತುಂಬ ವ್ಯಾಪಿಸಿದ್ದಾನೆ. 14 ಲೋಕಗಳು ಬ್ರಹ್ಮಾಂಡದ ಒಳಗಿರೋದು ಆ ಭಗವಂತನನ್ನೇ ಆಶ್ರಯಿಸಿ, 14 ಲೋಕಗಳಿಗೆ ಆಶ್ರಯವಾದ ಬ್ರಹ್ಮಾಂಡ ವ್ಯಾಪ್ತ ದೇಹ ಪರಮಾತ್ಮ. ಪಾತಾಲಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇರ ಸಾತಲಂ ಮಹಾತಲಂ ವಿಶ್ವಸೃಜೋಥ ಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೇ
ದ್ವೇ ಜಾನುನೀ ಸುತಲಂ ವಿಶ್ವಮೂರ್ತೇ ಉರುದ್ವಯಂ ವಿತಲಂಚಾತಲಂಚ ಮಹೀತಲಂ ತಜ್ಜಘನಂ ಮಹೀಪತೇ ನಭಸ್ತಲಂ ನಾಭಿಸರೋ ಗೃಣಂತಿ. ಮಹೀತಲಂ ತಜ್ಜಘನಂ ಮಹೀಪತೇ ನಭಸ್ತಲಂ ನಾಭಿಸರೋ ಗೃಣಂತಿ ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾಮಹರ್ವದನಂ ವೈಜನೋಸ್ಯ ತಪೋರರಾಟಿಂ ವಿದುರಾದಿ ಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ. ಭಗವಂತನ ಪಾದಮೂಲದಲ್ಲಿ ಪಾತಾಳ, ಕಾಲಿನ ಹಿಂಬಡದಲ್ಲಿ ಮುಂಭಾಗದಲ್ಲಿ ರಸಾತಲ ಲೋಕ, ಎರಡು ಗಂಟಿನಲ್ಲಿ ಮಹಾತಲ ಲೋಕ, ಮೊಣಕಾಲಿನ ಕೆಳಗೆ ಕಣಕಾಲಿನಲ್ಲಿ ತಲಾತಲ ಲೋಕ, ಮೊಣಕಾಲಿನಲ್ಲಿ ಸುತಲ ಲೋಕ, ಎರಡು ಊರು ತೊಡೆಗಳಲ್ಲಿ ವಿತಲಾತಲ ಲೋಕ, ಜಗನದಲ್ಲಿ ಮಹೀತಲ ಲೋಕ, ನಾಭಿಯಲ್ಲಿ ನಭೋಲೋಕ, ಎದೆಯಲ್ಲಿ ಜ್ಯೋತಿರ್ಲೋಕ, ಕುತ್ತಿಗೆಯಲ್ಲಿ ಮಹರ್ಲೋಕ, ವದನದಲ್ಲಿ ಜನಲೋಕ, ಹುಬ್ಬಿನಲ್ಲಿ ತಪೋಲೋಕ, ತಲೆ ಮೇಲೆ ಸತ್ಯಲೋಕ. ಇಂದ್ರಾದಯೋ ಬಾಹವ ಆಹುರುಸ್ರಾಹ, ಎಲ್ಲ ದೇವತೆಗಳು ಇಂದ್ರಾದಿ ದೇವತೆಗಳು ಕೈಯಲ್ಲಿ ನೆಲೆಸಿದ್ದಾರೆ. ದಿಕ್ಪಾಲಕರೆಲ್ಲ ಪರಮಾತ್ಮನ ಕಿವಿಯಲ್ಲಿ ನೆಲೆಸಿದ್ದಾರೆ. ನಾಸತ್ಯ ದಸ್ರಹು ಪರಮಸ್ಯ ನಾಸೇ, ಅಶ್ವಿನಿ ದೇವತೆಗಳು ಮೂಗಿನಲ್ಲಿದ್ದಾರೆ. ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, ಹೀಗೆ ಅಗ್ನಿ ಬಾಯಿಯಲ್ಲಿದ್ದಾನೆ. ಎಲ್ಲ ದೇವತೆಗಳಿಗೆ, ಎಲ್ಲ ಲೋಕಗಳಿಗೆ, ಸಮುದ್ರ ನದಿ ಕಾಡುಗಳಿಗೆ, ಎಲ್ಲದಕ್ಕೂ ಆಶ್ರಯನಾದ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದಂಥ ಆ ಪರಮಾತ್ಮನ ವಿರಾಟ್ ರೂಪವನ್ನು ಚಿಂತನೆ ಮಾಡಬೇಕು. ಇದು ಅಂತ್ಯಕಾಲದಲ್ಲಿ ಮಾಡಬೇಕಾದದ್ದು ಅಂತ ಅದನ್ನು ಹೇಳಿ ಆಮೇಲೆ ನಿನಗೆ ಭಾಗವತ ಹೇಳ್ತೇನೆ. ಯಾಕೆ ಅಂತ್ಯಕಾಲದಲ್ಲಿ ಆ ಭಗವಂತನಲ್ಲಿ ಮನಸ್ಸು ಸ್ಥಿರವಾಗಿ ನೆಲೆಗೊಳ್ಳಬೇಕಾದ್ರೆ ಆ ಪರಮಾತ್ಮನ ಮಹಿಮೆ ತಿಳ್ಕೊಳ್ಬೇಕು. ನಮಗೆ ಯಾವ ರೀತಿ ಉಪಕಾರ ಮಾಡಿದ್ದಾನೆ, ಮೂರು ಲೋಕ ಹೇಗೆ ರಕ್ಷಣೆ ಮಾಡಿದ್ದಾನೆ ಭಗವಂತ, ಇದನ್ನೆಲ್ಲ ತಿಳಿದಾಗ ಸದಾ ಮನಸ್ಸು ಅವನ ಕಡೆನೇ ಆಕರ್ಷಿತವಾಗ್ತದೆ ಅಂಥೇಳಿ ಭಾಗವತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವೈರಾಗ್ಯವನ್ನು ಉಪದೇಶ ಮಾಡಿದರು, ಸ್ಥಿರವಾದ ವೈರಾಗ್ಯ ಇರಲಿ ನಿನಗೆ ಅಂತ. ಸಂಕ್ಷಿಪ್ತವಾದ ಭಾಗವತವನ್ನು ಮೊದಲು ಹೇಳಿ ಅನಂತರ ಮೈತ್ರೇಯರು ವಿದುರ್ನಿಗೆ ಹೇಳಿದ ಆ ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭಿಸಿದರು. ಮೈತ್ರೇಯರು ವಿದುರ್ನಿಗೆ ಏನು ಹೇಳಿದ್ದಾರೆ ಅಂದರೆ, ಅದು ಜನ್ಮಾದ್ಯಶೇತ ಅಂತ ಭಗವಂತನ ಸೃಷ್ಟಿಕರ್ತೃತ್ವ ಅದನ್ನು ವಿವರಣೆ ಮಾಡಲಿಕ್ಕೆ ಜಗತ್ ಸೃಷ್ಟಿ ಹೇಗಾಯಿತು ಅಂತ ಹೇಳ್ತಾರೆ. ಮೊದಲು ಪರಮಾತ್ಮ ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಾನದಿಂದ 87.5 ವರ್ಷದ ತನಕ ಮಲ್ಕೊಂಡಿರ್ತಾನ. ಅದು ಪ್ರಳಯ ಕಾಲ ಪೂರ್ತಿ ಪರಮಾತ್ಮನ ನಿದ್ರೆ, ಅದು ಯೋಗ ನಿದ್ರೆ. ಯೋಗ ನಿದ್ರೆ ಅಂತಂದ್ರೆ ಕಣ್ಣು ಮಾತ್ರ ಮುಚ್ಚಿರ್ತಾನೆ, ಚಕ್ಷುರಿಂದ್ರಿಯ ಉಪರತ ಆಗಿರೋದಿಲ್ಲ. ಇಂದ್ರಿಯ ಹಾಗೇ ಇರ್ತದೆ, ಕಣ್ಣು ಮಾತ್ರ ಮುಚ್ಚಿರ್ತಾನೆ, ಸುಮ್ಮನೆ ರೆಪ್ಪೆ ಮುಚ್ಚಿರ್ತಾನೆ. ಅದಕ್ಕೆ ಯೋಗ ನಿದ್ರೆ ಅಂತ ಕರೀತಾರೆ. ನಮ್ದೆಲ್ಲ ಭೋಗ ನಿದ್ರೆ, ಚೆನ್ನಾಗಿ ಊಟ ಮಾಡಿದ ಕೂಡಲೇ ಭೋಗದಿಂದ ನಿದ್ದೆ ಬಂದುಬಿಡ್ತದೆ. ಎಚ್ಚರಿಕೆಯಲ್ಲಿದ್ದಾಗಲೇ ಒಂದು ರೀತಿ ನಿದ್ದೆ, ಪರಮಾತ್ಮ ಮಲ್ಕೊಂಡಿದ್ರೂ ಕೂಡ ಜಾಗರೂಕನಾಗಿರ್ತಾನೆ, ಇದೇ ಅವನ ಯೋಗ ನಿದ್ರೆ. ಇಂಥ ಯೋಗ ನಿದ್ರೆಯಲ್ಲಿ 87.5 ವರ್ಷ ಕಳೀತಾನೆ. ಆಗ ಅನಂತರದಲ್ಲಿ ಲಕ್ಷ್ಮೀದೇವಿಯರು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಎದ್ದು ಆಗ 12.5 ವರ್ಷಗಳ ಕಾಲ ಸೃಷ್ಟಿ ಮಾಡ್ತಾ. 12.5 ವರ್ಷ ಸೃಷ್ಟಿ ಮಾಡೋದು ಅಂತಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದ ತತ್ವಗಳನ್ನು ಮೊದಲು ಸೃಷ್ಟಿ ಮಾಡ್ತಾ. 24 ತತ್ವಗಳು ಮೂಲಭೂತ ವಸ್ತು. ತತ್ವ ಅಂದರೆ ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದಂಥ ಮೂಲ ವಸ್ತುಗಳು, ಅದು 24. ನಮ್ಮ ಪಿಂಡಾಂಡಕ್ಕೂ ಬೇಕು. ಬ್ರಹ್ಮಾಂಡಕ್ಕೆ ಸ್ಥೂಲ ರೂಪದಿಂದ, ಪಿಂಡಾಂಡ ಅಂದರೆ ನಮ್ಮ ಶರೀರಕ್ಕೆ ಸೂಕ್ಷ್ಮ ರೂಪದಿಂದ ಬೇಕು. ಅಂಥ ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಒಂದು ಗೃಹ ನಿರ್ಮಾಣಕ್ಕೆ ಮೂಲಭೂತವಾಗಿ ಹೇಗೆ ಇಟ್ಟಿಗೆ, ಮರಳು, ಕಲ್ಲು, ಸಿಮೆಂಟು ಇವುಗಳು ಬೇಕೋ ಆ ರೀತಿ ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಬೇಕಾದ 24 ತತ್ವ. ಮೊದಲು ಅವ್ಯಕ್ತ ತತ್ವ, ಅದರಿಂದ ಮಹತ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಆಮೇಲೆ ಬುದ್ಧಿತತ್ವ, ಆಮೇಲೆ ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಆಮೇಲೆ ಪಂಚಮಹಾಭೂತಗಳು ಅಂತ 24 ತತ್ವಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಆ ತತ್ವಾಭಿಮಾನಿ ದೇವತೆಗಳು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಭಗವಂತನ ಸ್ತೋತ್ರ ಬಹಳ ರಮ್ಯವಾದ ಸ್ತೋತ್ರ. ನಮಗೊಂದು ಮಂದಿರ ನಿರ್ಮಾಣ ಮಾಡಿಕೊಡು ಅಂತ ಕೇಳ್ತಾರೆ ತತ್ವಾಭಿಮಾನಿ ದೇವತೆಗಳು. ನಮಗೊಂದು ಮನೆ ಬೇಕು ಅಂತ. ಯಾಕೆ ಬೇಕು ಮನೆ? ನಿನ್ನ ಸೇವೆ ಮಾಡಲಿಕ್ಕೆ ಅಂತ. ಕುರುಸನ್ನಿಕೇತಂ, ಒಳ್ಳೆ ದಿವ್ಯವಾದ ಮನೆ ಕಟ್ಟಿಸಿಕೊಡು, ನಿನ್ನ ಸೇವೆ ಮಾಡ್ತೇವೆ, ಅದರೊಳಗೆ ಪ್ರವೇಶ ಮಾಡಿ. ಅವರು ಸ್ತೋತ್ರ ನಮಾಮತೇ ದೇವ ಪದಾರ ಬಿಂದಂ ಪ್ರಪನ್ನ ತಾಪೋಪಶಮಾತ ಪತ್ರಂ ಯನ್ಮೂಲಕೇತಾಯತ ಯೋಂಜಸೋರು ಸಂಸಾರ ದುಃಖಂ
ಬಹಿರುಕ್ಷಿಪಂತಿ. ಈ ಸಂಸಾರ ದುಃಖ ಪರಿಹಾರ ಆಗಬೇಕಾದ್ರೆ ಪರಮಾತ್ಮನ ಪಾದಮೂಲ ತವಾಂಘ್ರಿ ಛಾಯಾಂ ಶವಿದ್ಯಾಂ ಅತ ಆಶ್ರಯೇಮ. ನಿನ್ನ ಅಂಘ್ರಿ ಛಾಯ ಅದು ಬೇಕು, ಆ ನೆರಳಿನಲ್ಲಿದ್ದರೆ, ಪರಮಾತ್ಮನ ಪಾದದ ನೆರಳಿನಲ್ಲಿದ್ದರೆ ಯಾವ ಸಂಸಾರ ತಾಪವೂ ಕೂಡ ಆಗೋದಿಲ್ಲ. ಅಂತಹ ಪಾದದ ನೆರಳು ನಮಗೆ ಸಿಗಬೇಕಾದ್ರೆ ನಿರಂತರ ಸೇವೆ ಮಾಡಬೇಕು. ಅದಕ್ಕಾಗಿ ನಮಗೊಂದು ಮಂದಿರ ನಿರ್ಮಾಣ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿದ ಮೇಲೆ ಭಗವಂತ ತಾನೇ ತತ್ವಗಳಲ್ಲಿ ಪ್ರವೇಶ ಮಾಡಿ ಆ 24 ತತ್ವಗಳಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡದ ಒಳಗೆ ತಾನೇ ನೀರು ಸೃಷ್ಟಿ ಮಾಡಿ ಆ ನೀರಿನಲ್ಲಿ ಮಲಗ್ತಾನೆ. ನಾಭಿಯಲ್ಲಿ ಅನೇಕ ವರ್ಷಗಳಾದ ಮೇಲೆ ನಾಭಿಯಲ್ಲಿ ಒಂದು ಕಮಲವನ್ನು ಹುಟ್ಟಿಸ್ತಾನೆ, 14 ದಳದ ಕಮಲ. ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನ, ಅಂದ್ರೆ ಮೊದಲು ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ತಾನೆ. ಆ ಭಗವಂತನ ನಾಭಿ ಕಮಲದಲ್ಲಿ ಹುಟ್ಟಿದಂಥ ಬ್ರಹ್ಮದೇವರು ಹುಟ್ಟಿದ ಕೂಡಲೇ ಅವರಿಗೆ ಜಿಜ್ಞಾಸೆ ತನ್ನನ್ನು ಹುಟ್ಟಿಸಿದಂಥ ಪರಮಾತ್ಮನನ್ನು ಕಾಣಬೇಕು ಅಂತ. ಆ ಕುತೂಹಲದಿಂದ, ಆ ಭಗವಂತನನ್ನು ನೋಡಬೇಕು ಅನ್ನುವ ಕಾತುರತೆಯಿಂದ ಎಲ್ಲ ಕಡೆ ಹುಡುಕ್ತಾರೆ. 4 ದಿಕ್ಕಿನಲ್ಲಿ 4 ಮುಖ ಮಾಡಿಕೊಳ್ತಾರೆ. 4 ಮುಖ ಬ್ರಹ್ಮದೇವರಿಗೆ ಬಂದದ್ದು ಆವಾಗ, ಚತುರ್ಮುಖ ಅಂತ ಆದದ್ದು ಆವಾಗ. 4 ಮುಖಗಳನ್ನ ಯಾಕೆ ಪಡ್ಕೊಂಡ್ರು ಅಂತಂದ್ರೆ, ಯಾವ ದಿಕ್ಕಿನಲ್ಲಿ ಪರಮಾತ್ಮ ಬಂದರೂ ತನಗೆ ಕಾಣಿಸ್ಬೇಕು. ಭಗವಂತನನ್ನು ಹುಡುಕಲಿಕ್ಕೆ 4 ಮುಖ, ಅಷ್ಟು ಪರಮಾತ್ಮನನ್ನು ಹುಡುಕುವ ಕಾತುರತೆ ಬ್ರಹ್ಮದೇವರಿಗೆ. ಆದರೆ 4 ಮುಖಕ್ಕೂ ಭಗವಂತ ಕಾಣಿಸಲೇ. ಬಹಳ ಚಿಂತಾಕ್ರಾಂತರಾದಾಗ ಅಶರೀರವಾಣಿ ಕೇಳಿಸ್ತು, ನಿನಗೆ ನನ್ನನ್ನು ನೋಡಬೇಕು ಅಂತಿದ್ರೆ ಈ ಮುಖದಿಂದ ನಾನು ಕಾಣಿಸೋದಿಲ್ಲ, ನನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ನನ್ನನ್ನು ನೋಡಬೇಕಾದ್ರೆ ಇನ್ನೊಂದು ಮುಖವನ್ನು ಸಂಪಾದನೆ ಮಾಡು, ಆ ಮುಖನೇ ಯಾವುದು ಅಂತ ವಿವರಣೆ ಕೊಡಲಿಕ್ಕೆ 2 ಅಕ್ಷರಗಳನ್ನ ಪರಮಾತ್ಮ ಹೇಳ್ತಾನೆ. ಸ್ಪರ್ಶೇಷು ಯತ್ ಷೋಡಶಂ ಏಕವಿಂಶಂ, ಸ್ಪರ್ಶಾಕ್ಷರಗಳು ಅಂತಿದೆ. ಕಾದಯೋ ಮಾವಸಾನಾಹ ಸ್ಪರ್ಶಾಹ ಅಂತಾರೆ, ಕದಿಂದ 30 ಅದರಲ್ಲಿ ಸ್ಪರ್ಶೇಷು ಯತ್ ಷೋಡಶಂ 16 ಅಕ್ಷರ, 21 ಅಕ್ಷರ ಕೇಳಿಸ್ತದೆ. ತ ಮತ್ತು ಪ 16, ತ 21 ಪ, 2 ಅಕ್ಷರಗಳು ಬಿಡಿಬಿಡಿಯಾಗಿ ಕೇಳಿಸಿ ಬಂತು. ಬ್ರಹ್ಮದೇವರು ಅದೆರಡನ್ನ ಜೋಡಿಸ್ತಾರೆ, ತಪ ಅನ್ನುವಂಥ ಶಬ್ದ ನಿರ್ಮಾಣ ಆಯಿತು. ಆಗ ಅರ್ಥ ಮಾಡಿಕೊಂಡ್ರು, ಭಗವಂತನನ್ನು ನೋಡಲಿಕ್ಕೆ 5 ಮುಖ ಅಂದರೆ ತಪಸ್ಸು ಮಾಡಬೇಕು, ಆ ತಪಸ್ಸು ಅನ್ನುವ ಮುಖಕ್ಕೆ ಪರಮಾತ್ಮ ಗೋಚರ ಆಗ್ತಾನೆ ಅಂತ ತಿಳಿದು ತಪಸ್ಸು ಮಾಡ್ತಾರೆ. ಬಹುಕಾಲ ತಪಸ್ಸು ಮಾಡಿದರು, ಭಗವಂತ ಪ್ರತ್ಯಕ್ಷನಾದ. ಜ್ಞಾತೋಸಿ ಮೇದ್ಯ ಸುಚಿರಾತ್ ನನು ದೇಹ ಭಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ ನಾನ್ಯತ್ವದಸ್ತಿ ಭಗವನ್ನಪಿ ತನ್ನ ಶುದ್ಧಂ ಮಾಯಾಗುಣ ವ್ಯತಿಕರಾದ್ಯ ದುರುರ್ವಿಭಾಸಿ. ಸ್ತೋತ್ರ ಮಾಡ್ತಾರೆ, ನೀನು ಜ್ಞೇಯನಲ್ಲ, ಯಾರಿಗೂ ಕಾಣಿಸೋದಿಲ್ಲ ಅನ್ನೋದು ಸರಿಯಲ್ಲ. ಜ್ಞಾತೋಸಿ ಮೇದ್ಯ ಸುಚಿರಾತ್ ನನಗೆ ಬಹುಕಾಲದ ಮೇಲೆ ನೀನು ಕಂಡಿದ್ದಿ, ನೀನು ತಪಸ್ಸಿಗೆ ಸಾಧನೆಗೆ ನೀನು ಗೋಚರನಾಗ್ತಿ, ಯಾರಿಗೆ ಪ್ರಸನ್ನನಾಗ್ತೀಯೋ ಅವರಿಗೆ ಗೋಚರನೂ ಆಗ್ತಿ ನೀನು ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಆಜ್ಞೆ ಮಾಡ್ತಾನೆ, ಭೂಯಸ್ತ್ವಂ ತಪಾತಿಷ್ಠ ವಿದ್ಯಾಂಚೈವ ಮದಾಶ್ರಯಾಂ ತಾಭ್ಯಾಂ ಅಂತರ್ಹೃದಿ ಬ್ರಹ್ಮನ್ ಲೋಕಾನ್ ದ್ರಕ್ಷಸ್ಯಪಾವೃತಾನ್. ಇನ್ನೂ ತಪಸ್ಸು ಮಾಡು, ಇನ್ನೂ ಮಾಡಬೇಕು ತಪಸ್ಸು ಅಂತ ಮತ್ತೆ ಪುನಃ ತಪಸ್ಸು ಮಾಡಿ ತಮ್ಮ ಅರ್ಧ ಆಯುಷ್ಯ ಪೂರ್ತಿ ತಪಸ್ಸು ಮಾಡ್ತಾರೆ. ಅಂದರೆ ಪ್ರಥಮ ಪರಾರ್ಧ 50 ಚತುರ್ಮುಖ ಬ್ರಹ್ಮದೇವರು ತಪಸ್ಸು ಮಾಡಿ ಅವರ ಆಯುಷ್ಯದ ಅವರ ಆಯುಷ್ಯ ಆಯುರ್ಮಾನದ ಪ್ರಕಾರ 50 ತಪಸ್ಸು ಅಂದರೆ ಬಹಳ ಬಹಳ ದೊಡ್ಡ ಕಾಲ. ಮನುಷ್ಯಮಾನದಿಂದ 864 ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿನ. ಅಂಥದ್ದು 864 ಇಂಟು 360, ಅದಕ್ಕೆ ಮತ್ತೆ 50 ಗುಣಿಸ್ಬೇಕು. ಅಷ್ಟು ವರ್ಷಗಳ ಕಾಲ ಚತುರ್ಮುಖ ಬ್ರಹ್ಮದೇವರು ಆ ಭಗವಂತನ ನಾಭಿ ಕಮಲದಲ್ಲಿ ಕೂತುಕೊಂಡು ತಪಸ್ಸು ಮಾಡಿದ್ದಾರೆ. ಪ್ರಥಮ ಪರಾರ್ಧ ಪೂರ್ತಿ ಕಳೀತು, ಮತ್ತೆ ಪರಮಾತ್ಮ ಗೋಚರನಾಗಿ ಆಗಲೇ 4 ಶ್ಲೋಕದ ಭಾಗವತವನ್ನು ಉಪದೇಶ ಮಾಡಿ ಮುಂದಿನ ದ್ವಿತೀಯ ಪರಾರ್ಧದ ಸೃಷ್ಟಿ ನೀನು ಮಾಡು ಅಂತ ಬ್ರಹ್ಮನಿಗೆ ಆಜ್ಞೆ ಮಾಡ್ತಾನೆ. ಅಂದರೆ ತಾನೇ ಬ್ರಹ್ಮದೇವರಲ್ಲಿ ನಿಂತುಕೊಂಡು ದ್ವಿತೀಯ ಪರಾರ್ಧದ ಸೃಷ್ಟಿ ಮಾಡಿದ. ದ್ವಿತೀಯ ಪರಾರ್ಧದ ಸೃಷ್ಟಿಯಲ್ಲಿ ಮೊದಲು ಬ್ರಹ್ಮದೇವರಿಂದ, ಮೊದಲನೇ ಪರಾರ್ಧದಲ್ಲಿ ಸೃಷ್ಟಿ ಆಯಿತು ಇಲ್ಲ ಅಂತಲ್ಲ, ಅದು ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಭಗವಂತ ತಾನೇ ತನ್ನ ಅವಯವಗಳಿಂದ ಸೃಷ್ಟಿ ಮಾಡ್ತಿತ್ತು. ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ಪದ್ಭ್ಯಾಂ ಭೂಮಿ ದಿಶ ಶ್ರೋತ್ರಾತ್, ಅದೆಲ್ಲ ಸೃಷ್ಟಿ ಪುರುಷ ಸೃಷ್ಟಿ ಅಂತ, ಅಂದರೆ ಪರಮಾತ್ಮ ಮಾಡಿದ ಸೃಷ್ಟಿ. ಆವಾಗ ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ರು.
ದ್ವಿತೀಯ ಪರಾರ್ಧದಲ್ಲಿ ಚತುರ್ಮುಖ ಬ್ರಹ್ಮದೇವರಿಂದಲೇ ಸೃಷ್ಟಿ ಪ್ರಾರಂಭ ಆಯಿತು. ಈಗ ನಾವೆಲ್ಲ ಇರೋದು ದ್ವಿತೀಯ ಪರಾರ್ಧದ ಮೊದಲನೇ ದಿವಸ. ಬ್ರಹ್ಮದೇವರು ದ್ವಿತೀಯ ಪರಾರ್ಧದ ಸೃಷ್ಟಿ ಮಾಡುವಾಗ ಮೊದಲು ಮಾಡಿದ್ದು ಅವಿದ್ಯಾ ಸೃಷ್ಟಿ. ಸಸರ್ಜಾಗ್ರಂಧತಾ ಮಿಶ್ರಂ ಅಥತಾ ಮಿಶ್ರಮಾಧಿಕೃತ್ ಮಹಾಮೋಹಂಚ ಮೋಹಂಚ ತಮಶ್ಚಾಜ್ಞಾನವೃತ್ತಯ. ಐದು ರೀತಿಯಾದ ಅಜ್ಞಾನಗಳನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವ್. ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ. ಅದಕ್ಕೆ ಅರ್ಥ ಏನು ಅಂತಂದರೆ ಏನು ಗೊತ್ತಿಲ್ಲದೆ ಇರೋದು ಇದು ತಮಸ್ಸು. ಮೋಹ ಅಂತಂದರೆ ವಿಪರೀತ ಜ್ಞಾನ, ತಪ್ಪು ತಿಳುವಳಿಕೆ. ಮಹಾಮೋಹ ಅಂತಂದರೆ ಆ ತಪ್ಪು ತಿಳಿದದ್ದನ್ನು ಇದೇ ಸರಿ ಅಂತ ಆಗ್ರಹ ಮಾಡೋದು. ಆನಂತರ ಸಮೀಚೀನವಾದ ಯಥಾರ್ಥ ಜ್ಞಾನದ ಮೇಲೆ ಕೋಪ, ದ್ವೇಷ. ಇದು ಐದು ಅಜ್ಞಾನಗಳನ್ನು ಸೃಷ್ಟಿ ಮಾಡಿದರು. ಯಾಕೆ ಅಂದರೆ ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ. ಪಾಪಿ ಜೀವರಿಗೆ ಈ ಐದು ಅಜ್ಞಾನಗಳು ಅವರಲ್ಲಿ ಉಂಟಾಗಿ ಅವರಿಗೆ ನರಕಾದಿಗಳಾಗಬೇಕು ಅಂತ ಅವರವರ ಜೀವರ ಯೋಗ್ಯತಾನುಸಾರವಾಗಿ ಫಲ ಕೊಡಲಿಕ್ಕೆ ಇಂಥ ಸೃಷ್ಟಿ ಮಾಡ್ತಾರೆ. ಆಮೇಲೆ ಪರಭಗವದ್ ಧ್ಯಾನಪೂತೇನ ಮನಸಾನ್ಯಾಂ ತಥೋಸ್ತಜತ್. ಪಾಪಿ ಜೀವರಿಗೆ ಬೇಕಾದ ಸಾಧನೆಗೆ ಸೃಷ್ಟಿ ಮಾಡಿ ಆಮೇಲೆ ಮನಸ್ಸಿನಿಂದ ಅದು ಪರಮಾತ್ಮನ ಧ್ಯಾನ ಮಾಡಿ ಪವಿತ್ರವಾದ ಮನಸ್ಸಿನಿಂದ ನಾಲ್ಕು ಜನ ಮಕ್ಕಳನ್ನು ಹುಟ್ಟಿಸ್ತಾರೆ. ಇದು ಎರಡನೇ ಸೃಷ್ಟಿ ಬ್ರಹ್ಮದೇವರು ಮಾಡಿದ್ದು. ಸನಕಂಚ ಸನಂದಂಚ ಸನಾತನ ಮಥಾತ್ಮಭೂ ಸನತ್ಕುಮಾರಂಚ ಮುನೀ ನಿಷ್ಕ್ರಿಯಾನ್ ಊರ್ಧ್ವರೇತಸಃ. ಸನಕ ಸನಂದನ ಸನಾತನ ಸನತ್ಕುಮಾರ ಅಂತ ನಾಲ್ಕು ಜನರನ್ನು ಸೃಷ್ಟಿ ಮಾಡಿದರು. ಅವರು ಸನ್ಯಾಸಿಗಳಾಗಿ ಬಿಟ್ಟರು. ಅನಂತರ ಮಹರುದ್ರದೇವರನ್ನು ಸೃಷ್ಟಿ ಮಾಡ್ತಾರೆ. ರುದ್ರದೇವರು ಬ್ರಹ್ಮದೇವರ ಆಜ್ಞೆಯಂತೆ ಹನ್ನೊಂದು ರೂಪ ಧರಿಸಿ ಹನ್ನೊಂದು ಕನ್ಯೆಯರನ್ನು ವಿವಾಹ ಮಾಡಿಕೊಂಡು ಭೂತಗಳನ್ನು ಸೃಷ್ಟಿ ಮಾಡ್ತಾರೆ. ಆಗ ಬ್ರಹ್ಮದೇವರೇ ಹೇಳಿದರು, ಜಗತ್ತು ನುಂಗು ಹಾಕ್ತಕ್ಕಂಥ ಈ ಭೂತಗಳ ಸೃಷ್ಟಿ ಸಾಕು, ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡು ಅಂತ. ಬ್ರಹ್ಮದೇವರು ಕೈಲಾಸಕ್ಕೆ ತಪಸ್ಸಿಗೆ ಹೋಗ್ತಾರೆ. ಆಮೇಲೆ ಪುನಃ ಚತುರ್ಮುಖ ಬ್ರಹ್ಮದೇವರೇ ತಮ್ಮ ಅವಯವಗಳಿಂದ ಮರೀಚಿ, ಅತ್ರಿ, ಅಂಗಿರಸು, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಶಿಷ್ಠ, ದಕ್ಷ, ನಾರದ ಇವರನ್ನೆಲ್ಲ ಸೃಷ್ಟಿ ಮಾಡಿ ಅವರಿಗೆ ವೇದಗಳನ್ನು, ಋಗ್ವೇದ, ಯಜುರ್ವೇದಾದಿಗಳನ್ನೆಲ್ಲ ಉಪದೇಶ ಮಾಡಿದರು. ಇದು ಬ್ರಹ್ಮದೇವರ ಅವಯವದಿಂದ ಆದ ಸೃಷ್ಟಿ. ಆದರೂ ವಿಪುಲವಾಗಿ ಆಗಲಿಲ್ಲ ಅಂತ ಬ್ರಹ್ಮದೇವರು ಕೊನೆಗೆ ತಮ್ಮ ದೇಹ ಎರಡು ಭಾಗ ಮಾಡಿಕೊಂಡು ಒಂದು ಮಿಥುನವನ್ನು ಸೃಷ್ಟಿ ಮಾಡ್ತಾರೆ. ಒಂದು ಭಾಗದಿಂದ, ಒಂದು ಅರ್ಧದಿಂದ ಒಂದು ಸ್ತ್ರೀ, ಮತ್ತೊಂದು ಅರ್ಧದಿಂದ ಪುರುಷ. ಅಂದರೆ ಸ್ವಯಂಭವಮನು ಶತರೂಪ ಅನ್ನುವಂಥ ಒಂದು ಜೋಡಿಯನ್ನು ಸೃಷ್ಟಿ ಮಾಡಿದರು. ಅವರಿಗೆ ಆಜ್ಞೆ ಮಾಡಿದರು, ನೀವು ದಂಪತಿಗಳಾಗಿ ಪ್ರಜೋತ್ಪತ್ತಿ ಮಾಡ್ರಿ ಅಂತ. ಸ್ವಯಂಭವಮನು ಶತರೂಪಾದೇವಿಯನ್ನು ಪತ್ನಿ ಅಂತ ಸ್ವೀಕರಿಸಿ ಮುಂದಿನ ಮಾನವ ಪ್ರಪಂಚ ಸೃಷ್ಟಿಗೆ ತೊಡಗಿದ್ದಾನೆ. ಮನುವಿನಿಂದ ಸೃಷ್ಟಿಯಾದ್ದೆಲ್ಲ ಮಾನವ ಪ್ರಪಂಚ. ಆ ಸ್ವಯಂಭವಮನು ಶತರೂಪೆಯಲ್ಲಿ ಪ್ರಜೋತ್ಪತ್ತಿ ಮಾಡುವಾಗ ಬ್ರಹ್ಮಾಂಡದ ಒಳಗಡೆ 14 ಲೋಕಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಈ ಭೂಲೋಕ, ಕೆಳಗಡೆ ಘನೋದಕ ಸಮುದ್ರ ಅಂತ ಒಂದು ಸಮುದ್ರ, ಆ ಸಮುದ್ರದಲ್ಲಿ ಮುಳುಗ್ತಾ ಇತ್ತು. ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಾಲ ಲೋಕಗಳು ಭೂಮಿಯಲ್ಲೇ ಸೇರಿದ್ದು. ಒಂದೊಂದು ತಗ್ಗಿದ್ದಾಗಿ, ಒಂದು ಹೊಂಡ ಇದ್ದಾಗಿ, ಅಂಥ ಸಪ್ತ ಲೋಕಗಳನ್ನು, ಪಾತಾಲಾದಿ ಲೋಕಗಳನ್ನು ಒಳಗೊಂಡಂಥ 1,00,000 ಯೋಜನ ಆಳದ ಈ ಭೂಮಿ ಘನೋದಕ ಸಮುದ್ರದಲ್ಲಿ ಕೆಳಗಡೆ ಮುಳುಗಲಿಕ್ಕೆ ಪ್ರಾರಂಭವಾದಾಗ ಬ್ರಹ್ಮದೇವರು ಸ್ವಯಂಭವ ಮನುವಿನ ಪ್ರಾರ್ಥನೆಯಂತೆ ಆ ಚತುರ್ಮುಖ ಬ್ರಹ್ಮದೇವರು ಮತ್ತೆ ಪರಮಾತ್ಮನಿಗೆ ಮರೆ ಹೋಗ್ತಾರೆ. ಭಗವಂತನನ್ನೇ ಪ್ರಾರ್ಥನೆ ಮಾಡಿದರು, ಈ ಭೂಮಿ ಎತ್ತಬೇಕು ಅಂದ್ರೆ ನಾನು ಮುಂದಿನ ಪ್ರಜಾಸೃಷ್ಟಿ ಸ್ವಯಂಭವ ಮನುವಿನ ಕೈಯಿಂದ ಮಾಡಿಸ್ತೇನೆ, ಈ ಭೂಮಿಯನ್ನು ಎತ್ತೋದು ಹೇಗೆ ಅಂತ. ಪರಮೇಷ್ಠೀತು ಅಪಾಂ ಮಧ್ಯೆ ತಥಾ ಸನ್ನಾಂ ಅವೇಕ್ಷಗಾಂ ಕಥಮೇನಾಂ ಸಮುನ್ನೇಷ್ಯೇ ಇತಿ ದದ್ಧೌಧಿ ಆಚಿರಂ ತಸ್ಯಾಭಿಧ್ಯಾಯತೋ ನಾಸ ವಿವರಾತ್ ಸಹಸಾ ನಘ ವರಾಹತೋಕೋ ನಿರಗಾತ್ ಅಂಗುಷ್ಠ ಪರಿಮಾಣಕ. ಈ ಬ್ರಹ್ಮದೇವರು ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಭೂಮಿಯ ಉಪಾಯ ಹೇಗೆ ಅಂತ ಧ್ಯಾನ ಮಾಡ್ತಿರುವಾಗ ಒಂದು ಹಂದಿಯ ಮರಿ, ಹೆಬ್ಬೆರಳಿನ ಗಾತ್ರದ ಹಂದಿಯ ಮರಿ ಬ್ರಹ್ಮದೇವರ ನಾಸ ವಿವರದಿಂದ ಪ್ರಾದುರ್ಭವಿಸುತ್ತದೆ. ಹೊರಗೆ ಬರುವಾಗ ಹೆಬ್ಬೆರಳಿನ ಗಾತ್ರದ್ದಿತ್ತು. ಹೊರಗೆ ಬಂದ ಮೇಲೆ ಗಜ ಮಾತ್ರ ಪ್ರವೃದ್ಧೆ, ಆನೆಯಷ್ಟು ದೊಡ್ಡದಾಗಿ ಬೆಳೀತು. ಆ ಹಂದಿಗೆ ತಲೆ ಮೇಲೆ 1 ಕೋಡಿ ಇರ್ತದಂತೆ.
ಲೋಕವಿಲಕ್ಷಣವಾದ ವರಾಹ ರೂಪ ಭಗವಂತನೇ ಶ್ವೇತ ವರಾಹನಾಗಿ ಪ್ರಾದುರ್ಭವಿಸಿದ. ಆ ಶ್ವೇತ ವರಾಹ ರೂಪಿ ಪರಮಾತ್ಮನ ತಲೆ ಮೇಲೆ ಒಂದು ಕೋಡಿತ್ತಂತೆ. ನೈಕ ಶೃಂಗೋ ಗದಾಗ್ರಜ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ. ನೈಕ ಶೃಂಗ ಅಂದ್ರೆ ನ ಅಂದ್ರೆ ಲೋಕದಂಥದ್ದಲ್ಲ, ಲೋಕ ವಿಲಕ್ಷಣವಾದ ಏಕಶೃಂಗ ಒಂದು ಕೋಡಿನ ಹಂದಿ ಅದು, ತಲೆ ಮೇಲೆ ಒಂದು ಕೋಡಿತ್ತಂತೆ. ಏಕಶೃಂಗಸ್ತೋ ಭೂತ್ವ ವರಾಹೋ ನಂದಿವರ್ಧನ ಇಮಾಂಚ ಉದ್ಧತವಾನ್ ಭೂಮಿಂ ನೈಕ ಶೃಂಗಸ್ತೋ ಹ್ಯಯಂ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಏಕಶೃಂಗನಾಗಿ ಏಕಶೃಂಗ ವರಾಹನಾಗಿ ಭಗವಂತ ಈ ಭೂಮಿಯನ್ನು ಉದ್ಧಾರ ಮಾಡಿದ. ಬಾಕಿ ಯಾವ ಹಂದಿಗಳಿಗೂ ಕೂಡ ಕೋಡಿರೋದಿಲ್ಲ, ಆದರೆ ಭಗವಂತನ ವರಾಹ ರೂಪಕ್ಕೆ ಕೋಡಿತ್ತು. ಅದಕ್ಕೆ ಲೋಕ ವಿಲಕ್ಷಣವಾದ ಅಪ್ರಾಕೃತ ಕಾಯನಾದ ವರಾಹ ನಾನು ಅಂತ ತೋರಿಸಲಿಕ್ಕೆ ಭಗವಂತ ಹಾಗೆ ಮಾಡಿದ್ದಾನೆ. ಈ ರೀತಿ ಶ್ವೇತ ವರಾಹನಾಗಿ ಪ್ರಾದುರ್ಭವಿಸಿ ಸಮುದ್ರದಲ್ಲಿ ಮುಳುಗಿದ ಭೂಮಿಯನ್ನ ಎತ್ತಿಡ್ತಾನೆ. ಎಲ್ಲ ಮೊದಲೇ ಹುಟ್ಟಿದಂಥ ಮರೀಚಿ, ಅತ್ರಿ, ಅಂಗಿರಸ್ಸು ಮೊದಲಾದ ಋಷಿಗಳು ವರಾಹ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಜಿತಂಜಿತಂತೆ ಜಿತ ಯಜ್ಞ ಭಾವನಾ ತ್ರಯೀಂ ತನುಂ ಸ್ವಾಂ ಪರಿಧುನ್ವತೆ ನಮಃ ಯದ್ರೋ ಮಗರ್ತೇಷು ನಿಲಿಲ್ಯುರಧ್ವರಾಃ ತಸ್ಮೈ ನಮಃ ಕಾರಣ ಸೂಕರಾಯತೆ ರೂಪಂ ತ ವೈತನ್ನನು ದುಷ್ಕೃತಾತ್ಮನಾಂ ದುರ್ದರ್ಶನಂ ದೇವ ಯದಧ್ವರಾತ್ಮಕಂ. ಯಜ್ಞವರಾಹ ಅಂತ ಕರೀತಾರೆ ಸಕಲ ಅಧ್ವರಗಳು ಅಂದ್ರೆ ಯಜ್ಞಗಳು. ಆ ಭಗವಂತ ವರಾಹ ರೂಪಿ ಪರಮಾತ್ಮನಿಂದಲೇ ಹುಟ್ಟಿರೋದು, ಅಭಿವ್ಯಕ್ತ ಆಗಿರೋದು, ಅದಕ್ಕೆ ಯಜ್ಞವರಾಹ ಅಂತ ಕರೀತಾರೆ. ಭೂಮಿಯನ್ನು ಎತ್ತಿಟ್ಟದ್ರಿಂದ ಭೂವರಾಹ ಅಂತ ಕರೀತಾರೆ. ಛಂದಾಂಶಿ ಯಶ್ಯ ತ್ವಚಿ ಬರ್ಹಿ ರೋಮ ಸ್ವಾಜ್ಯಂ ದೃಶಿತ್ವಂಘ್ರಿಷು ಚಾತುರ್ಹೋತ್ರಂ ಶೃತ್ತುಂಡ ಆಸೀತ್ ಶ್ರುವ ಈಶನಾಶಯೋ ಇಡೋದರೇ ಚಮಸಃ ಕರ್ಣರಂಧ್ರೇ ಪ್ರಾಶಿತ್ರಂ ಆಸೆ. ಇದೆಲ್ಲ ಒಂದೊಂದು ಯಜ್ಞ ಸಾಮಗ್ರಿಗಳು, ಶೃಕ್, ಶ್ರುವ, ಇಡ, ಚಮಸ ಪಾತ್ರ, ಪ್ರಾಯಶ್ಚಿತ್ರ ಇತ್ಯಾದಿ ಯಜ್ಞ ಸಾಮಗ್ರಿಗಳನ್ನ, ಯಜ್ಞಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಇಂಥ ಯಜ್ಞಗಳನ್ನು ಮಾಡಿಕೊಂಡು ಬದುಕ್ರಿ. ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯಶವೋ ಸ್ಪಿಷ್ಟ ಕಾಮಧುಕ್. ನೀವು ಯಜ್ಞ ಮಾಡಿಕೊಂಡು ಬದುಕ್ರಿ ಅಂತ ಯಜ್ಞಗಳನ್ನೆಲ್ಲ ಸೃಷ್ಟಿ ಮಾಡಿ ಆವಾಗ ಆದಿಹಿರಣ್ಯಾಕ್ಷ ಅಂತ ಬಂದ ಹಸುರನನ್ನ ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ವರಾಹ ಅವತಾರದ ಚರಿತ್ರೆಯನ್ನು ಹೇಳ್ತಾರೆ. ಭಗವಂತನ ವರಾಹ ಪ್ರಾದುರ್ಭಾವ ಎರಡು. ಸ್ವಯಂಭೂ ಮನ್ವಂತರ ಅಂದರೆ ಸ್ವಯಂಭೂ ಮನು ಬಂದಾಗ ಮೊದಲನೇ ಮನ್ವಂತರದ ಆದಿಯಲ್ಲಿ ಶ್ವೇತವರಾಹನಾಗಿ ಪರಮಾತ್ಮ ಬಂದ. ಭೂಮಿ ತಾನೇ ಮುಳುಗಿತ್ತು, ಮತ್ತೊಂದು ಸಲ ಮುಳುಗಿತು. ಏಳನೇ ಮನ್ವಂತರದಲ್ಲಿ ಕಶ್ಯಪ ಮತ್ತು ದಿತಿದೇವಿಯರು ಆ ದಂಪತಿಗಳಿಗೆ ಮಗನಾಗಿ ಹುಟ್ಟಿದ ದೈತ್ಯ ಹಿರಣ್ಯಾಕ್ಷ ಅಂತ ಇನ್ನೊಬ್ಬನು. ಆ ದೈತ್ಯ ಹಿರಣ್ಯಾಕ್ಷ ಏಳನೇ ಮನ್ವಂತರದಲ್ಲಿ ಬಂದವನು, ಈಗ ನಡೀತಾ ಇರೋ ಏಳನೇ ಮನ್ವಂತರದಲ್ಲಿ. ಅವನು ಬಲಾತ್ಕಾರ ಮಾಡಿ ಭೂಮಿಯನ್ನು ಮುಳುಗಿಸ್ತಾನೆ. ಆಗ ಭಗವಂತ ಮತ್ತೆ ನೀಲವರಾಹನಾಗಿ ಪ್ರಕಟ ಆದ. ದಶಾವತಾರ ಪಂಕ್ತಿಯಲ್ಲಿ ಮೂರನೇದು, ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತತೆ ದಶ ಅಂತ ಈ ಹತ್ತು ಅವತಾರಗಳು ಮತ್ಸ್ಯಾದಿ ದಶಾವತಾರ ಏಳನೇ ಮನ್ವಂತರದಲ್ಲಿ ಆಗಿರೋದು. ಅದೇ ಆರ್ಡರ್ನಲ್ಲಿ ಆಗಿದೆ, ಮೊದಲು ಮತ್ಸ್ಯ, ಕೂರ್ಮ, ಆಮೇಲೆ ವರಾಹ ಮೂರನೇದು. ಇದು ಆದಿವರಾಹ ಅಂತ ಕರೀತಾರೆ. ಸ್ವಯಂಭೂ ಮನ್ವಂತರದಲ್ಲಿ ಆದದ್ದು. ಏಳನೇ ಮನ್ವಂತರದಲ್ಲಿ ದಶಾವತಾರ ಪಂಕ್ತಿಯಲ್ಲಿ ಮೂರನೇದ್ದು ನೀಲವರಾಹ. ಅದು ಆ ಕಶ್ಯಪ ದಿತಿದೇವಿಯರ ಮಗ ದೈತ್ಯ ಹಿರಣ್ಯಾಕ್ಷ ಭೂಮಿಯನ್ನು ಮುಳುಗಿಸಿದಾಗ ಆ ಭೂಮಿಯನ್ನು ಎತ್ತಿಡ್ಲಿಕ್ಕೆ ಪರಮಾತ್ಮ ಮತ್ತೆ ನೀಲವರಾಹನಾಗಿ ಬಂದ. ಮೊದಲನೇ ಸಲ ಭೂಮಿ ಭಾರಕ್ಕೆ ಮುಳುಗಿತ್ತಂತೆ. ಪ್ರಥಮಂತೂ ಸ್ವಯಂ ಅಗ್ನ ದ್ವಿತೀಯಂ ತೇನ ಮಜ್ಜಿತ ಅಂತಾರೆ. ಮೊದಲು ತಾನೇ ಮುಳುಗಿತ್ತು ಪರಮಾತ್ಮ ಎತ್ತಿದ ಶ್ವೇತವರಾಹನಾಗಿ. ಎರಡನೇ ಸಲ ದೈತ್ಯ ಹಿರಣ್ಯಾಕ್ಷ ಮುಳುಗಿಸಿದ, ಆಗ ನೀಲವರಾಹನಾಗಿ ಎತ್ತಿದ. ಅಂತೂ ಎರಡು ವರಾಹ ಅವತಾರದಲ್ಲಿ ಮುಳುಗಿದ ಭೂಮಿಯನ್ನ ಎತ್ತಿಟ್ಟು. ಆ ದೈತ್ಯ ಹಿರಣ್ಯಾಕ್ಷ ದಿತಿದೇವಿ ಕಶ್ಯಪರ ಮಗನಾಗಿ ಹುಟ್ಟಿದವನು. ಹಿರಣ್ಯಕಶಿಪುನ ತಮ್ಮ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರು ನೀಚರು ಹುಟ್ಟಿದ್ರು. ಯಾಕೆ ಆ ಒಂದು ಸಂದೇಶನೂ ಹೇಳ್ತಾರೆ. ಒಮ್ಮೆ ಸಂಧ್ಯಾಕಾಲದಲ್ಲಿ ದಿತಿದೇವಿ ಗರ್ಭಧಾರಣೆ ಆಗಬೇಕು ಅಂತ ಬಯಸಿದ್ಲಂತ. ಸಂಧ್ಯಾಕಾಲ ನಿಷಿದ್ಧವಾದ ಕಾಲ, ಸಂಧ್ಯಾಕಾಲದಲ್ಲಿ ಬಹಳ ನಿರ್ಬಂಧ ಮಾಡಿದ್ದಕ್ಕೆ ಕಶ್ಯಪರಿಂದ ಅವಳಿಗೆ ಗರ್ಭಧಾರಣೆ ಆಯಿತು. ಆದದ್ದಾಯಿತು ಸಂಧ್ಯಾಕಾಲದಲ್ಲಿ ಆಯಿತು. ಆದ್ರಿಂದ ಅವಳ ಗರ್ಭದಿಂದ ಇಬ್ಬರು ಲೋಕಕಂಟಕರು ಹುಟ್ಟಿದ್ರು. ಚ
ಚತ್ವಾರಿ ಖಲು ಕರ್ಮಾಣಿ ಸಂಧ್ಯಾಕಾಲೇ ವಿವರ್ಜಯೇತ್. ನಾಲ್ಕು ಕೆಲಸ ಸಂಧ್ಯಾಕಾಲದಲ್ಲಿ ಮಾಡಬಾರದಂತ. ಆಹಾರಂ ಮೈಥುನಂ ನಿದ್ರಾಂ ಸ್ವಾಧ್ಯಾಯಂಚ ಚತುರ್ಥಕಂ. ಆಹಾರ ಜಾಯತೆ ವ್ಯಾಧಿ. ಸೂರ್ಯ ಮುಳುಗುವ ಸಂಧ್ಯಾಕಾಲದಲ್ಲಿ ಊಟ ಮಾಡಿದರೆ ಆ ಅನ್ನದಿಂದಲೇನೆ ವ್ಯಾಧಿ ಬರ್ತದಂತೆ. ಆಹಾರ ಜಾಯತೆ ವ್ಯಾಧಿ ಕ್ರೂರಗರ್ಭಶ್ಚ ಮೈಥುನೆ. ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಆದರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷರ ಇವರು ಹುಟ್ಟಿದ್ದೇ ಸಂಧ್ಯಾಕಾಲದ ಗರ್ಭದಿಂದ. ನಿದ್ರಾಶ್ರಯೋ ನಿವರ್ತಂತೆ ನಿದ್ರಯ ಅಂತ ಅರ್ಥ. ನಿದ್ದೆಯಿಂದ ಸಂಪತ್ತು ಹೋಗ್ತದಂತೆ. ಸಂಧ್ಯಾಕಾಲದಲ್ಲಿ ಮಲಗಿದರೆ ದಾರಿದ್ರೆ. ಸ್ವಾಧ್ಯಾಯೇ ಮರಣಂ ಧ್ರುವಂ. ವೇದಾಧ್ಯಯನ ಮಾಡಿದರೆ ಮರಣ ಆಯುಷ್ಯ ಕ್ಷೀಣ ಆಗ್ತದಂತೆ. ಸಂಧ್ಯಾಕಾಲದಲ್ಲಿ ಗಾಯತ್ರಿ ಜಪ ಮಾಡಬೇಕಷ್ಟೇ ಹೊರತು ವೇದಾಧ್ಯಯನ ಆ ಸಮಯಕ್ಕೆ ಮಾಡೋದಲ್ಲ. ಅದರಲ್ಲಿ ಒಂದಕ್ಕೆ ನಿದರ್ಶನ ಇತ್ತು. ಗರ್ಭಧಾರಣೆ ಆಗಿ ದೈತ್ಯ ಹಿರಣ್ಯಾಕ್ಷ ನೀಚೆ ಹುಟ್ಟಿದ, ಅವನು ಭೂಮಿಯನ್ನು ಮುಳುಗಿಸಿದ. ಆಗ ಪರಮಾತ್ಮ ನೀಲವರಾಹನಾಗಿ ಅವನನ್ನು ಕೊಂದು, ದೈತ್ಯ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಎತ್ತಿಡ್ತಾನೆ. ಇದರ ಸಂದೇಶ ಆದಿಸೂಕರ ಧರೋಧರಣಂತೆ ಸಿಂಧು ಬಂಧು ಜಠರಾತ್ ಶ್ರುತಿ ಗೀತಂ ಮಾದೃಶಾಂಭವ ಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈ ಮಹಾ. ಸಂಸಾರ ಸಾಗರದಲ್ಲಿ ಮುಳುಗಿದವ್ರನ್ನ ನಾನು ಎತ್ತುತ್ತೇನೆ ಅಂತ ಪರಿಚಯ ಮಾಡಿಕೊಡ್ಲಿಕ್ಕೆ ಆ ಪರಮಾತ್ಮ ವರಾಹ ರೂಪದಿಂದ ಮುಳುಗಿದ ಭೂಮಿಯನ್ನೇ ಎತ್ತಿಟ್ಟಿದ್ದ. ಮಂತ್ರಾಲಯ ಪ್ರಭುಗಳು ಹಾಗೆ ಹೇಳ್ತಾರೆ, ಸಮುದ್ರದಲ್ಲಿ ಮುಳುಗಿದ ಭೂಮಂಡಲವನ್ನೇ ಎತ್ತಿಟ್ಟಂಥ ನೀನು ಸಂಸಾರ ಸಾಗರದಲ್ಲಿ ಮುಳುಗಿದ ನಮ್ಮನ್ನು ಕೂಡ ಮೇಲೆತ್ತು ಉದ್ಧಾರ ಮಾಡು ಅಂತ ಕೇಳ್ಕೊಂಡಿದ್ದಾರೆ. ಆ ನಂತರ ಆ ಭೂಮಿ ಮೇಲೆ ಸ್ವಯಂಭೂಮನು ಪ್ರಜೋತ್ಪತ್ತಿ ಮಾಡ್ತಾನೆ. ಶತರೂಪಾದೇವಿಯಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಮೂರು ಜನ ಮಕ್ಕಳು, ಹೆಣ್ಣುಮಕ್ಕಳು, ಪ್ರಿಯವ್ರತ ಉತ್ತಾನಪಾದರು ಇಬ್ಬರು ಗಂಡು ಮಕ್ಕಳು ಹುಡ್ತಾರೆ. ಸ್ವಯಂಭೂಮನುವಿನ ದೇವಹೂತಿ ಅಂತ ಮಗಳು, ಆ ದೇವಹೂತಿಯ ವೃತ್ತ ಅಂತ ಮೊದಲು ಹೇಳ್ತಾರೆ. ದೇವಹೂತಿ ಅವಳದೊಂದು ವಿಚಿತ್ರವಾದ ವರ್ತನೆ ಈಗಿನ ದೃಷ್ಟಿಯಿಂದ. ದೇವಹೂತಿ ಮದುವೆ ವಯಸ್ಸಿಗೆ ಬಂದಾಗ ಅಪೇಕ್ಷೆ ಪಟ್ಲಂತೆ ತಂದೆ ಹತ್ರ, ಮನುವಿನ ಹತ್ರ ಹೇಳ್ತಾಳೆ, ನನ್ನನ್ನು ಯಾರ್ಯಾರೋ ರಾಜಕುಮಾರರಿಗೆ ರಾಜರಿಗೆ ಕೊಟ್ಟು ಮದುವೆ ಮಾಡಬೇಡ, ನನಗೊಬ್ಬ ವೈದಿಕ ಬ್ರಾಹ್ಮಣನೇ ಗಂಡನಾಗಬೇಕು ಅಂತ ಅಪೇಕ್ಷೆ ಪಟ್ಲ. ಅದಕ್ಕೆ ವಿಚಿತ್ರ ಅಂದೆ ನಾನು. ಈ ರೀತಿ ವಯಸ್ಸವರು ಬಹಳ ಕಡಿಮೆ. ದೇವಹೂತಿಗೆ ಮಾತ್ರ ಆಗಿತ್ತಂತೆ. ಯಾಕೆ? ನಾನು ಹೆಣ್ಣುಮಗಳಾದರೂ ಕೂಡ ನನಗೆ ಯೋಗ್ಯವಾದ ತತ್ವಜ್ಞಾನ ನಾನು ಸಂಪಾದನೆ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು. ಬರೇ ಗೃಹಕೃತ್ಯದಲ್ಲಿ ನಾವು ಮೀಸಲಾಗಿ ಬಿಟ್ಟರೆ ಅದು ಸರಿಯಲ್ಲ. ನಮಗೂ ಕೂಡ ತತ್ವಜ್ಞಾನಕ್ಕೆ ಪರಮಾತ್ಮ ಇಂಥ ದೇಹ ಕೊಟ್ಟಿದ್ದಾನೆ. ಅದರಿಂದ ಒಳ್ಳೆ ವೈದಿಕನಾದಂಥ ತತ್ವಜ್ಞಾನಿಯಾದ ಬ್ರಹ್ಮರ್ಷಿಯನ್ನು ಮದುವೆ ಮಾಡಿಕೊಂಡು ಬಿಟ್ಟರೆ ಆಗ ಸುಲಭವಾಗಿ ಬ್ರಹ್ಮಜ್ಞಾನ ಸಂಪಾದನೆ ಮಾಡಬಹುದು ಅನ್ನುವಂಥ ಕಳಕಳಿ ಅವಳಿಗೆ. ಅದಕ್ಕಾಗಿ ತಂದೆಗೆ ಹೇಳಿ ಅಪೇಕ್ಷೆ ಪಟ್ಟು ಕರ್ದಮ ಅನ್ನುವಂಥ ಬ್ರಹ್ಮಜ್ಞಾನಿಗಳನ್ನು ಮದುವೆ ಮಾಡಿಕೊಳ್ತಾಳೆ. ಕರ್ದಮ ಋಷಿಗಳನ್ನು ದೇವಹೂತಿ ಮದುವೆ ಮಾಡಿಕೊಂಡದ್ದು ಹಾಗೆ. ಬಯಸಿ ಅಪೇಕ್ಷೆ ಪಟ್ಟು ಆ ಕರ್ದಮರಂಥ ಯೋಗಿಗಳನ್ನು ಮದುವೆ ಮಾಡಿಕೊಂಡು. ಆದರೆ ಕರ್ದಮರಿಗೆ ಒಳಗೊಳಗೆ ಸಂಕೋಚ. ದೊಡ್ಡ ಮನುಪುತ್ರಿ, ಇಡೀ ಮನ್ವಂತರ ಕಾಲ ಭೂಮಿಯನ್ನು ಆಳ್ತಕ್ಕಂಥ ಮನುಪುತ್ರಿಯನ್ನು ಮದುವೆ ಮಾಡಿಕೊಂಡಿದ್ದೀನಿ. ನಾನೊಬ್ಬ ವೈದಿಕ ಬ್ರಾಹ್ಮಣ ಋಷಿ, ಅವಳು ಎಲ್ಲಿ ಸುಖದಿಂದ ವಂಚಿತಳಾಗ್ತಾಳೋ ಏನೋ ಅಂತ ಇವರೇನು ಮಾಡಿದರು ಅಂದರೆ ತಮ್ಮ ತಪಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವಳಿಗಾಗಿ ದೊಡ್ಡ ಭವನ, ಉದ್ಯಾನಗಳು, ವಿಮಾನ, ದಾಸದಾಸಿಯರನ್ನೆಲ್ಲ ಸೃಷ್ಟಿ ಮಾಡಿಬಿಟ್ರು. ಇವರಿಗೆ ಸಂಕೋಚ, ನನ್ನಂಥ ವೈದಿಕನನ್ನು ಹಿಡ್ಕೊಂಡಿದ್ದಾಳೆ, ಎಲ್ಲಿ ವ್ಯಥೆ ಪಡ್ತಾಳೋ ಏನೋ, ಅವಳು ಇಚ್ಛೆ ಪಟ್ಟು ಮದುವೆ ಮಾಡಿಕೊಂಡಿದ್ದಾಳೆ, ಇವರು ನೋಡಿದರೆ ಹೀಗೆ ಸೃಷ್ಟಿ ಮಾಡಿದರು. ಅವಳು ಈ ಭೋಗ ಸಾಮಗ್ರಿಗಳನ್ನು ಆವಾಗ ಕರೆದಂಬರು ಸೃಷ್ಟಿ ಮಾಡಿದರು, ಅದರ ಸುಖದಲ್ಲಿ ಅವಳು ಮೈಮರೆತುಬಿಟ್ರು. ನೂರಾರು ವರ್ಷಗಳ ಕಾಲ ಅಲ್ಲಿ ಇಲ್ಲಿ ವಿಮಾನದಲ್ಲಿ ಅಡ್ಡಾಡಿ ವಿಹಾರ ಮಾಡಿಬಿಟ್ರು. ಒಂಬತ್ತು ಹೆಣ್ಣುಮಕ್ಕಳು ಹುಟ್ಟಿದ್ರು. ಆಮೇಲೆ ಕರ್ದಮರಿಗೆ ವೈರಾಗ್ಯ ಬಂದು ವಾನಪ್ರಸ್ಥಾಶ್ರಮಕ್ಕೆ ಅಂತ ಹೊರಡ್ತಾರೆ. ಕರ್ದಮರು ವಾನಪ್ರಸ್ಥಾಶ್ರಮಕ್ಕೆ ಹೊರಟಾಗ ಆಗ ಎಚ್ಚೆತ್ತುಕೊಂಡು ದೇವಹೂತಿ ಕೇಳ್ತಾಳೆ, ನಿಮ್ಮನ್ನು ಮದುವೆ ಮಾಡಿಕೊಂಡದ್ದೇ ನಾನು ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು, ಆದರೆ ನೀವು ಇಂಥ ಸಾಮಗ್ರಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ರಿ, ನಾನು ಸುಖದಲ್ಲಿ ಮೈಮರೆತು ಬಿಟ್ಟೆ, ಈಗ ನೀವು ವಾನಪ್ರಸ್ಥಾಶ್ರಮಕ್ಕೆ ಹೋದರೆ ನನ್ನ ತತ್ವಜ್ಞಾನದ ಗತಿ ಏನು ಅಂತ ಆಗ ಎಚ್ಚರಿಕೆ ಆಯ್ತವಳು. ಬಹಳ ವ್ಯಥೆ ಪಟ್ಲು, ನಾನು ವಂಚಿತಳಾದೆ ಅಂದಾಗ ಅವ್ರು ಹೇಳ್ತಾರೆ, ಮಾಖಿದೋ ರಾಜಪುತ್ರಿ ಇತ್ಥಂ ಆತ್ಮಾನಂ ಪ್ರತ್ಯನಿಂದಿತೇ. ನೀನೇನು ವ್ಯಥೆ ಪಡಬೇಡ, ನಿನಗೆ ಭಗವಂತನ ತತ್ವಜ್ಞಾನ ಬೇಕಷ್ಟೇ, ಆ ಭಗವಂತನೇ ನಿನಗೆ ಮಗನಾಗಿ ಅವತರಿಸಿ ತನ್ನ ತತ್ವ ತಾನೇ ಹೇಳ್ತಾನೆ, ಅಂಥ ಭಾಗ್ಯ ಪಡೆದಿದ್ದಿ ನೀನು. ಈಗ ಪುನಃ ಗರ್ಭಿಣಿಯಾಗಿದ್ದಿ, ಪ್ರವಿಷ್ಟ ಕೈಟಭಾರ್ದನಃ, ಕೈಟಭಾರಿಯಾದ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ,
ಕಪಿಲ ನಾಮಕನಾಗಿ ಕಪಿಲಸ್ತತ್ವ ಸಂಖ್ಯಾತ ಕಪಿಲ ನಾಮಕನಾಗಿ ಅವತಾರ ಮಾಡಿ ಸಾಂಖ್ಯಶಾಸ್ತ್ರ ಅಂತ ಒಂದು ಶಾಸ್ತ್ರವನ್ನು ರಚಿಸಿ ಅದು ಭಾಗವತದಲ್ಲಿ ಬರೋ ಸಾಂಖ್ಯಶಾಸ್ತ್ರ. ಇದು ಈಶ್ವರನನ್ನ ಪರಮಾತ್ಮನನ್ನ ಒಪ್ಪತಕ್ಕಂತಹ ಸಾಂಖ್ಯಶಾಸ್ತ್ರ ರಚನೆ ಮಾಡಿ ನಿನಗದನ್ನ ತತ್ವೋಪದೇಶ ಮಾಡಿ ಉದ್ಧಾರ ಮಾಡ್ತಾನೆ ಅಂತ ಸಮಾಧಾನ ಪಡಿಸಿದರು. ಆಮೇಲೆ ಭಗವಂತ ಕಪಿಲ ನಾಮಕನಾಗಿ ಅವತರಿಸ್ತಾನೆ. ಕಪಿಲ ಅವತಾರ ಆದ ಮೇಲೆ ಕರ್ದಮರು ವಾನಪ್ರಸ್ಥಾಶ್ರಮಕ್ಕೆ ಹೋದರು. ಆ ತಾಯಿ ದೇವಹೂತಿ ಮಗನಾದ ಕಪಿಲ ಭಗವಂತನನ್ನ ಕೂಡಿಸ್ಕೊಂಡು ತಾನು ಪಾಠ ಹೇಳಲಿಲ್ಲ ಮಗನಿಗೆ, ಮಗನಿಂದ ಪಾಠ ಕಲಿತು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದಿದ್ದಾಳೆ. ಬಹಳ ದೊಡ್ಡ ಭಾಗ ಕಪಿಲಗೀತ ಅಂತ ಸಾಂಖ್ಯಶಾಸ್ತ್ರ ಅಂತ ಕರೀತಾರೆ, ಕಪಿಲಗೀತ ಅಂತ ಕರೀತಾರೆ. ಅದರಲ್ಲಿ ಪ್ರಧಾನವಾದಂತಹ ತತ್ವ ಕಪಿಲಗೀತೆಯಲ್ಲಿ ಬಂದಿರೋದು, ದೇವಹೂತಿ ಇಷ್ಟೇ ಕೇಳ್ತಾಳೆ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಮೋಕ್ಷ ಸಾಧನೆ ಮಾಡಿಕೊಳ್ಬೇಕು. ಮೋಕ್ಷ ಸಾಧನೆ ಆಗಬೇಕಾದ್ರೆ ಮೊದಲು ಮಾಡಬೇಕಾದ ಸಾಧನೆ ಯಾವುದು? ಮೋಕ್ಷಕ್ಕೇರುವವರು ಮೊದಲನೇ ಮೆಟ್ಲು ಯಾವುದು ಅದು ಹೇಳು. ಆಗ ಭಗವಂತ ಹೇಳ್ತಾನೆ, ಮೋಕ್ಷ ಸಾಧಕರಿಗೆ ಮೊದಲನೇ ಮೆಟ್ಲು ಅಂತಂದ್ರೆ ಸಜ್ಜನರ ಸಂಘ ಮಾಡಬೇಕು ಅಂತ. ಸಜ್ಜನರ ಸಂಘ ಅದೊಂದು ಮಾಡಿಬಿಟ್ರೆ ಬೇರೆ ಯಾವ ತಪಸ್ಸು ಮಾಡದಿದ್ರೂ ನಡೀತದೆ. ಮೋಕ್ಷ ಸಾಧನೆ ಯಾವುದು ಮಾಡದಿದ್ರೂ ಸಜ್ಜನ ಸಂಘ ಮೊದಲು ಮಾಡಬೇಕು. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಂಘ ಮಾಡಬೇಕು, ಇದು ಮೊದಲನೇ ಭಾಗವತ ಧರ್ಮ. ಸಜ್ಜನರ ಸಂಘ ಮಹಾತ್ಮರ ಸಮಾಗಮ ಆಗಬೇಕು, ಅದನ್ನೇ ಭಾಗವತ. ಬೇರೆ ಬೇರೆ ಕಡೆ ಪರೀಕ್ಷಿತ ರಾಜನಿಗೂ ಅಂಥ ಪಾಪ ಮಾಡಿದ್ದ ಪರೀಕ್ಷಿತ ರಾಜ, ಸಮೀಕೃಷಿಗಳಿಗೆ ಅವಮಾನ ಮಾಡಿದ್ದ, ಆದರೆ ಶುಕಾಚಾರ್ಯರ ಸಮಾಗಮ ಆಯಿತು. ಇದೇ ಮಹತ್ ಸಮಾಗಮ. ಮಹತ್ ಸಮಾಗಮ ಅನ್ನೋದು ಮೊದಲನೇ ಭಾಗವತ ಧರ್ಮ. ಆಮೇಲೆ ಮಾಡಬೇಕಾದದ್ದೇನು? ಆ ಮಹಾತ್ಮರ ಶುಶ್ರೂಷ ಮಾಡಬೇಕು. ಮಹನ್ನಿಂದ ವರ್ಜನ, ಮಹಾತ್ಮರ ಜೊತೆಗಿರುವಾಗ ಅತಿ ಪರಿಚಯ ಆದ ಅವಜ್ಞ ಅಂತ ಹೆಚ್ಚೆಚ್ಚು ಪರಿಚಯ ಆದಂತೆ ಅವರ ಮೇಲೆ ತಿರಸ್ಕಾರ ಬುದ್ಧಿ ಬರಬಾರದು, ಯಾವ ಕಾರಣಕ್ಕೂ ನಿಂದೆ ಮಾಡಬಾರದು. ಮಹನ್ನಿಂದ ವರ್ಜನ ಪ್ರಕರಣ ಅಂತ ಮತ್ತೊಂದು ನೋಡಿ. ದಕ್ಷ ಪ್ರಜಾಪತಿಗೂ ಮೋಕ್ಷ ಸಾಧಕವಾದ ಮಹಾಮಹತ್ ಸಮಾಗಮ ಆಯಿತು. ದಕ್ಷ ಪ್ರಜಾಪತಿಗೆ ಯಾರ ಸಮಾಗಮ ಆಯಿತು? ರುದ್ರದೇವರು, ಮಹಾರುದ್ರದೇವರು ಎಂಥ ಮಹತ್ವರು, ಅವರ ಸಮಾಗಮ ಆಯಿತು. ರುದ್ರದೇವರನ್ನು ಅಳಿಯಾಂತ ಮಾಡಿಕೊಂಡ ದಕ್ಷ ಪ್ರಜಾಪತಿ, ಆದರೆ ಮಾಡಿದ್ದೇನು? ಮಹನ್ನಿಂದ ಮಾಡಿಬಿಟ್ಟು ಆ ರುದ್ರದೇವರನ್ನೇ ಅವಾಚ್ಯ ಶಬ್ದಗಳಿಂದ ಬೈದ. ಅವರು ನನಗೆ ನಮಸ್ಕಾರ ಮಾಡಲಿಲ್ಲ ಅಂತ ಹೇಳಿ ಅವರಿಗೆ ಬೈದು ಅವಾಚ್ಯ ಶಬ್ದಗಳಿಂದ ಅವ್ರನ್ನ ಅವಹೇಳನ ಮಾಡಿ ಅದರಿಂದ ಚ್ಯುತನಾಗ್ತಿದ್ದ. ಆದರೆ ಸುಧಾರಿಸ್ಕೊಂಡ, ಮತ್ತೆ ಪುನಃ ತಪ್ಪು ತಿದ್ದುಕೊಂಡು ಅದೇ ರುದ್ರದೇವರನ್ನ ಮತ್ತೆ ಭೂಯಾನನುಗ್ರಹ ಹೋ ಭವತಾ ಕೃತೋಮೇ ಅಂತ ಅವ್ರನ್ನ ಪ್ರಶಂಸೆ ಮಾಡಿ ಆಮೇಲೆ ತಿದ್ದುಪಡಿ ಮಾಡಿಕೊಂಡು. ಭಾಗವತ ಹೇಳೋದೆಲ್ಲವೂ ಕಥೆಗಳ ಮೂಲಕ ಭಾಗವತ ಧರ್ಮ ಹೇಳ್ತಾ ಇತ್ತು. ಮಹತ್ ಸಮಾಗಮ ಆಗಬೇಕು, ಅವರ ಶುಶ್ರೂಷ ಮಾಡಬೇಕು. ಪೃಥು ಚಕ್ರವರ್ತಿ ಕಥೆ ಬರ್ತದೆ. ಪೃಥು ಚಕ್ರವರ್ತಿಗೂ ಕೂಡ ಸನತ್ಕುಮಾರರ ಸಮಾಗಮ ಆಯಿತು. ಸನತ್ಕುಮಾರರು ಬರ್ತಾರೆ ಪೃಥು ಚಕ್ರವರ್ತಿ ಮನೆಗೆ, ಅವರ ಪಾದ ತೊಳಿತಾನೆ. ಯದ್ಗೃಹಾಹ ಅರ್ಹ ವರ್ಯಾಂಬು ಪಾದತೀರ್ಥ ವಿವರ್ಜಿತಾಹ ಅಂತ. ಯಾರ ಯಾರ ಮನೆಯಲ್ಲಿ ಮಹನೀಯರ ಪಾದೋದಕ್ಕೆ ಹರಿಯೋದಿಲ್ಲ, ವ್ಯಾಲಾಲಯ ದ್ರುಮಾಶ್ಯೇತೆ ಹೆರಿಕ್ತ ಅಖಿಲ ಸಂಪದ, ಬೇಕಾದಷ್ಟು ಸಂಪತ್ತಿದೆ, ಅರಿಕ್ತ ಅಖಿಲ ಸಂಪದ, ಅದು ಸರಿಯಾದ ದಿಕ್ಕಿನಲ್ಲಿ ಹೋಗಲಿಲ್ಲ ಅಂತಾದ್ರೆ ವ್ಯಾಲಾಲಯ ದ್ರುಮಾಶ್ಯೇತೆ, ಸರ್ಪಕ್ಕೆ ನಿವಾಸಭೂತವಾದಂಥ ಮರ ಇದ್ದ ಹಾಗೆ ಅಂತ. ದೊಡ್ಡ ಮರ ವಿಶಾಲವಾಗಿ ಹಬ್ಬಿದೆ, ಬೇಕಾದಷ್ಟು ಎಲೆ ಹೂವು ಹಣ್ಣು ಎಲ್ಲ ಇದೆ, ಹಾವು ಓಡಾಡ್ತಾ ಇದೆ, ಹಾವು ಸೇರ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ಬೇಕು ಆ ಮರ ತಗೊಂಡು? ಯಾರಿಗೂ ಉಪಯೋಗ, ಯಾರಿಗೂ ಉಪಯೋಗ ಇಲ್ಲ. ಬೇಕಾದಷ್ಟು ಬಿಸಿಲು ನಡ್ಕೊಂಡು ಬಂದಿರ್ತಾರೆ, ಒಂದು ಕ್ಷಣ ವಿಶ್ರಾಂತಿ ಪಡೆಯೋಣ ಅಂದ್ರೆ ಹಾವು ಓಡಾಡ್ತಾ ಇದೆ, ಹಾಗಾಗ್ತದೆ. ಅದರಿಂದ ನಿಮ್ಮಂಥವ್ರು ಬಂದಿದ್ದೀರಿ, ಮಹಾತ್ಮರ ಸಮಾಗಮ ಆಯಿತು, ನನ್ನ ಮನೆ ಪಾವನ ಆಯಿತು ಅಂತ ಅವರನ್ನ ಪ್ರಶಂಸೆ ಮಾಡಿ ಅವರಿಂದ ತತ್ವೋಪದೇಶ ಪಡಿತಾರೆ. ಎಂಥ ತತ್ವೋಪದೇಶ ಮಾಡಿದ್ರು? ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇಚಯ. ಇಂಥ ಉಪದೇಶ ಮಾಡಿದ್ರು. ಪರಮಾತ್ಮನನ್ನು ಬಿಟ್ಟು ಇತರ ಕಡೆ ಅಸಂಗ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಸಂಘ ಅಂತ ಅರ್ಥ. ಅಸಂಗ ಅಂದ್ರೆ ಅಲ್ಪ ಸಂಘ. ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚಯ, ಪರಮಾತ್ಮನಲ್ಲಿ ದೃಢವಾದ ಸಂಘ ಭಗವದ್ಭಕ್ತರಲ್ಲಿ. ಇದು ಅವರು ಉಪದೇಶ ಮಾಡಿ ಪೃಥು ಚಕ್ರವರ್ತಿಯನ್ನು ಉದ್ಧಾರ ಮಾಡ್ತಾರೆ. ಹೀಗೆ ಮಹತ್ ಸಮಾಗಮ ಆಗಬೇಕು, ಇದು ದೊಡ್ಡ ಭಾಗವತ ಧರ್ಮ.
ಅದನ್ನ ಕಪಿಲ ನಾಮಕ ಪರಮಾತ್ಮ ಹೇಳ್ತಾನೆ. ಮಹತ್ ಸಮಾಗಮ ಆಗಬೇಕು, ಮಹಾತ್ಮರ ಸಂಘ ದೊರೆತರೆ ಸಂಘವಾಯಿತು, ಸಾಧು ಸಂಘವಾಯಿತು ಅಂತ ಹೆಮ್ಮೆ ಪಡ್ತಾರೆ. ಅಂತಹ ಸಂಘವೇ ನಮಗೆ ತಾರಕ. ಮನಸ್ಸನ್ನು ನಿಗ್ರಹ ಮಾಡಬೇಕು, ಮನಸ್ಸು ಚಂಚಲ, ಪದೇ ಪದೇ ಭಗವಂತನ ಕಥಾಶ್ರವಣ ಮಾಡಬೇಕು. ಅದರಿಂದ ಮನಸ್ಸು ಸ್ಥಿರವಾಗಿ ಪರಮಾತ್ಮನಲ್ಲಿ ನಿಲ್ತದೆ. ಧ್ಯಾನ ಹೇಗೆ ಮಾಡಬೇಕು ಅದನ್ನು ಹೇಳಿದರು ಕಪಿಲ ನಾಮಕ ಪರಮಾತ್ಮ. ತಮಗೆ ಇಷ್ಟವಾದ ಮೂರ್ತಿಯನ್ನು ಮನಸ್ಸಿನೊಳಗಡೆ ಕಲ್ಪನೆ ಮಾಡಿಕೊಂಡು, ಸಾಧಕರಿಗೆ ಪ್ರತಿಮೆನೇ ಬೇಕು ಅಂತೇನಿಲ್ಲ, ನಮ್ಮ ಹೃದಯದಲ್ಲೇ ಮನಸ್ಸಿನೊಳಗೇ ಒಂದು ಸಂಸ್ಕಾರದಿಂದ ಪ್ರತಿಮೆ ಮಾಡಿಕೊಳ್ಬೇಕು. ಆ ಪ್ರತಿಮೆ ಅದು ಸಂಸ್ಕಾರದಿಂದ ತಯಾರಾದದ್ದು, ಆದರೆ ಅದರೊಳಗಡೆ ಸನ್ನಿಹಿತನಾದ ಪರಮಾತ್ಮ ಮಾತ್ರ ಶುದ್ಧನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ. ಅಂತಹ ಪರಮಾತ್ಮನ ಸನ್ನಿಧಾನ ಆ ಪ್ರತಿಮೆಯಲ್ಲಿದೆ ಅಂತ ಭಾವಿಸಿ, ಪ್ರತಿನಿತ್ಯ ಬೆಳಿಗ್ಗೆದ್ದು ಕೂಡಲೇ ಅದು ಇದು ಯಾವುದ್ಯಾವುದನ್ನೋ ತಲೆಗೆ ಹಾಕೊಳ್ಳೋದಕ್ಕಿಂತ ಪೇಪರ್ನಲ್ಲಿ ಬಂದಿರೋದು ಕೆಲವರಿಗಂತೂ ಅದೊಂದು ಮೋಜು. ದಿನ ಬೆಳಿಗ್ಗೆದ್ದು ಕೂಡಲೇ ಪೇಪರ್ ನೋಡಬೇಕು, ಏನಾದರೂ ಅಲ್ಲಿ ಆಕ್ಸಿಡೆಂಟು, ಅವರು ತಲೆ ಹೊಡೆದ್ರು, ಅಲ್ಲಿ ದರೋಡೆ ಆಯಿತು, ಅದು ಯಾವ ಸುದ್ದಿ ಇಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗಿ, ಏನು ಸ್ವಾರಸ್ಯಿಲ್ಲ ಇವತ್ತು ಪೇಪರ್ನಲ್ಲಿ ಬೇಜಾರು, ಏನು ಏನು ಏನಿಲ್ಲಿ ವಾರ್ತೆನೇ ಇಲ್ಲ ಪೇಪರ್ನಲ್ಲಿ, ಅಂಥದ್ದೇನಾದರೂ ಇದ್ರೆ ಬಹಳ ಸಂತೋಷ. ಅದೆಲ್ಲ ಬಿಟ್ಟು ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಯಚ್ಚೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಶ್ಯಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಚಿರಕಾಲ ಪರಮಾತ್ಮನ ಪಾದಾರವಿಂದ ಧ್ಯಾನ ಮಾಡಬೇಕು. ಆ ಭಗವಂತನ ಅಪ್ರಾಕೃತವಾದ ಪಾದದಲ್ಲೇ ವಜ್ರ, ಅಂಕುಶ, ಕಮಲ, ಧ್ವಜ ಇಂಥ ಚಿಹ್ನೆಗಳೆಲ್ಲ ಇದೆ, ಅದನ್ನು ಚಿಂತನೆ ಮಾಡಬೇಕು. ಇದು ಆಕಾರ ಆಯಿತು, ಮಹಿಮೆ. ಆ ಭಗವಂತನ ಪಾದೋದಕವನ್ನ ಶಿರಸಾಧರಿಸಿ ಶಿವ, ಪರಮಶಿವ, ಪರಶಿವ ಅಂತ ಅನಿಸ್ಕೊಂಡಿದ್ದಾನೆ. ರುದ್ರದೇವರು ಧರಿಸಿದ್ದಾರೆ ಪರಮಾತ್ಮನ ಪಾದೋದಕವನ್ನು, ಶಿರಸಾಧರಿಸಿದ್ದಾರೆ. ಅಂತ ಬ್ರಹ್ಮದೇವರು ತೊಳೆದಿದ್ದಾರೆ. ಅಂಥ ಪಾದೋದಕ ಪರಮ ಪಾವನವಾದದ್ದು. ಎಂಥ ಪಾವನ ಪಾದವು ಅಂತ ದಾಸರು ಹೇಳ್ತಾರೆ. ಇನ್ನೆಂಥ ಪಾವನ ಪಾದ ಭಗವಂತನ ಪಾದ, ಎಂಥ ಪಾವನ ಪಾದ, ಕಲ್ಲಾದ ಹಲ್ಲೆಗೆ ಚೈತನ್ಯ ತುಂಬಿದಂಥ ಪಾದ, ಶಕಟಾಸುರನನ್ನ ಒದ್ದು ಪುಡಿ ಮಾಡಿದಂಥ ಪಾದ, ವೃಂದಾವನ, ಮಧುರ, ನಂದಗೋಕುಲ ಅದನ್ನೆಲ್ಲ ಪುಣ್ಯಭೂಮಿ ಅಂತ ಮಾಡಿದ ಪಾದ ಭಗವಂತನ ಪಾದ, ಕಾಳಿಂಗ ಸರ್ಪವನ್ನ ದಮನ ಮಾಡಿದಂಥ ಪಾದ, ಕುರುಕುಲಾಧಿಪತಿಯಾದ ದುರ್ಯೋಧನನನ್ನ ಕೆಳಗಡೆ ಬೀಳಿಸಿದಂಥ ಪಾದ. ಕೃಷ್ಣ ಹೋದಾಗ ಎಲ್ಲರೂ ನಮಸ್ಕಾರ ಮಾಡಿದರೆ ದುರ್ಯೋಧನ ತಾನೊಬ್ಬ ಹಾಗೆ ಕೂತಿದ್ದಂತೆ ನಮಸ್ಕಾರ ಮಾಡಿದೆ. ಕೃಷ್ಣ ಹೆಬ್ಬೆರಳಿನಿಂದ ಸ್ವಲ್ಪ ಭೂಮಿ ಒತ್ತಿದನಂತೆ, ಸಿಂಹಾಸನ ಮುಗ್ಗರಿಸ್ತು ದುರ್ಯೋಧನ ಅಲ್ಲಿ ಕೂತವನು ಪರಮಾತ್ಮನ ಕಾಲಿಗೆ ಬಂದು ಬಿದ್ದ. ಆ ರೀತಿ ಮಾಡಿಸಿ ಕುರುಪತಿಯನ್ನು ಕೆಳಗಡೆ ಉರುಳಿಸಿದಂತಹ ಪಾದ ಭಗವಂತನ ಪಾದ, ಬಲಿಚಕ್ರವರ್ತಿಯಿಂದ ಬೇಡಿ ಭೂಮಿ ಅಳದಂತಹ ಪಾದ, ಅಂತರಿಕ್ಷ ಲೋಕವನ್ನೆಲ್ಲ ವ್ಯಾಪಿಸಿದ ಪಾದ. ಹೀಗೆ ಭಗವಂತನ ಪಾದವನ್ನು ಚಿಂತನೆ ಮಾಡಬೇಕು. ಧ್ಯಾನ ಮಾಡುವುದು ಅಂದ್ರೆ ಹೀಗೆ, ಈ ರೀತಿ ಪಾದದಿಂದ ಆರಂಭಿಸಿ ಭಗವಂತನ ಎಲ್ಲ ಅವಯವಗಳನ್ನು ಚಿಂತನೆ ಮಾಡ್ತಾ ಬರಬೇಕು. ಪರಮಾತ್ಮನ ಕಟಾಕ್ಷ ತತ್ರಾಪಿ ಹೇಳುವಾಗ, ಭಗವಂತನ ಕಟಾಕ್ಷ ಅದು ಎಲ್ಲರಿಗೂ ಬ್ರಹ್ಮಾದಿ ದೇವತೆಗಳಿಗೆ ಅವರವರ ಪದವಿಯನ್ನು ಕೊಡತಕ್ಕಂಥದ್ದು. ಹೀಗೆ ಆಪಾದ ಮೌಲಿ ಪರ್ಯಂತಂ ಅಂತ ಧ್ಯಾನ ಮಾಡುವ ಕ್ರಮವನ್ನೆಲ್ಲ ಉಪದೇಶ ಮಾಡಿದ್ದಾನೆ. ಆ ನಂತರ 4ನೇ ಸ್ಕಂದದಲ್ಲಿ ಆರಂಭದಲ್ಲಿ ಮಹರುದ್ರದೇವರ ಮಹತ್ವವನ್ನು ಹೇಳತಕ್ಕಂಥ ಒಂದು ಕಥಾಭಾಗ ಬರ್ತದೆ. ಪಶುಪತಿರಪಿ ಪ್ರೇಕ್ಷಾ ದಕ್ಷೋ ಯಥೋಗಮದುನ್ನತಿಂ ಸಕಲ ಜನತಾ ವಂದ್ಯಂ ಸ್ಥಾನಂ ಧ್ರುವೋ ಯದನುಗ್ರಹಾತ್ ಪೃಥುರಪಿ ಮಹೀ ದೋಹಾತ್ ಕೀರ್ತಿಂ ಶುಭಾಂ ಸಮಪೀಪಲತ್ ತಮಿಮಹಂ ಅಜಿತಂ ವಂದಾರೂಣಾಂ ಅಮಂದ ಮುದಂ ನುಮಃ. ಪಶುಪತಿರಪಿ ಪ್ರೇಕ್ಷಾ ದಕ್ಷೋ ಯಥೋಗಮದುನ್ನತಿಂ. ಈಗ ತಾನೇ ಹೇಳಿದೆ 4ನೇ ಸ್ಕಂದದಲ್ಲಿ ಆರಂಭದಲ್ಲಿ ಬರತಕ್ಕಂಥ ಕಥಾಭಾಗ ಅಂದ್ರೆ ಮಹರುದ್ರದೇವರ ಮಹತ್ವವನ್ನು ಹೇಳತಕ್ಕಂಥ ಒಂದು ಕಥೆ. ದಕ್ಷ ಪ್ರಜಾಪತಿ ತನ್ನ ಮಗಳನ್ನು ಸತೀದೇವಿಯನ್ನ ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಆ ಸಂದರ್ಭ ಒಮ್ಮೆ ಎಲ್ಲ ಪ್ರಜಾಪತಿಗಳು ಸೇರಿ ಒಂದು ಯಾಗ ಮಾಡ್ತಿರ್ತಾರೆ. ಆ ಯಾಗಕ್ಕೆ
ರುದ್ರಾದಿ ದೇವತೆಗಳು ಬಂದು ಸನ್ನಿಹಿತರಾಗಿದ್ರು, ಬ್ರಹ್ಮದೇವರು ಬಂದಿದ್ರು, ರುದ್ರದೇವರು ಬಂದಿದ್ರು ಪ್ರಜಾಪತಿಗಳು ಮಾಡುವ ಯಾಗಕ್ಕೆ. ಯಾಗ ನಡೀತಾ ಇದೆ, ದಕ್ಷ ಪ್ರಜಾಪತಿ ಬಂದಾಗ ಎಲ್ಲರೂ ಎದ್ದು ನಮಸ್ಕಾರ ಮಾಡಿದರು, ರುದ್ರದೇವರು ಮಾತ್ರ ಧ್ಯಾನಮಗ್ನರಾಗಿದ್ದರು, ನಮಸ್ಕಾರ ಮಾಡಲಿಲ್ಲ. ಅಷ್ಟಕ್ಕೆ ದಕ್ಷನಿಗೆ ಸಿಟ್ಟು, ನನ್ನ ಅಳಿಯ ನನಗೆ ನಮಸ್ಕಾರ ಮಾಡಲಿಲ್ಲ ಅಂತ ದಕ್ಷ ಪ್ರಜಾಪತಿ ರುದ್ರದೇವರನ್ನ ಅವಾಚ್ಯ ಶಬ್ದಗಳಿಂದ ಬೈತಾನೆ, ನಿಂದೆ ಮಾಡ್ತಾನೆ, ಅವರಿಗೆ ಶಾಪ ಕೊಡ್ತಾನೆ. ಇದೆಲ್ಲ ದಕ್ಷ ಪ್ರಜಾಪತಿ ಮಾಡಿದ ಅಪಚಾರ, ಮಹಾತ್ಮರ ಅಪಚಾರ ಅಂದ್ರೆ ಇದು, ಮಹನ್ನಿಂದ ಅಂದ್ರೆ ಇದು. ಹೀಗೆ ಅಳಿಯ ತನಗೆ ನಮಸ್ಕಾರ ಮಾಡಲಿಲ್ಲ ಅಂತ ಇಷ್ಟೆಲ್ಲ ಮಾಡಿದಾಗ ರುದ್ರದೇವರು ಹೇಗೆ ನಡ್ಕೊಂಡ್ರು, ಅವ್ರಿಗೆ ಗೊತ್ತಾಯ್ತು ದಕ್ಷ ಇಷ್ಟೆಲ್ಲ ಮಾಡಿದ್ದು. ಧ್ಯಾನಮಗ್ನರಾಗಿದ್ರು, ಎಚ್ಚರಿಕೆ ಆದ ಮೇಲೆ ಗಲಾಟೆ ನಡೀತಾ ಇತ್ತು. ಏನು ಅಂತ ಕೇಳಿದ್ರೆ, ಹೀಗೆ ನಿಮ್ಮ ಮಾವ ದಕ್ಷ ಪ್ರಜಾಪತಿ ನಿಮಗೆ ಶಾಪ ಹಾಕಿದ್ದಾನೆ ಅಂತ ಗೊತ್ತಾಯ್ತು. ರುದ್ರದೇವರು ಮಾತ್ರ ಪ್ರತಿಯಾಗಿ ಶಾಪ ಹಾಕಲಿಲ್ಲ, ದಕ್ಷನಿಗೆ ಶಾಪ ಹಾಕಲಿಲ್ಲ. ತತ್ವಜ್ಞಾನ ನಾಶ ಆಗಲಿ, ತಲೆ ಹೋಗ್ಲಿ, ಮೇಕೆ ಮುಖ ಬರಲಿ ಅಂತ ರುದ್ರನ ಅನುಚರರು ಹಾಕಿದ್ರು, ರುದ್ರದೇವರು ಏನೂ ಮಾಡಲಿಲ್ಲ. ನಿಶ್ಚಕ್ರಾಮ ತತಃಕಿಂಚಿತ್ ವಿಮನಾ ಇವ ಸಾನುಗಹ ಅಂತ. ಇದೆಲ್ಲ ಗೊತ್ತಾದ ಕೂಡಲೇ ನಿಶ್ಚಕ್ರಾಮ ತತಃ ಆ ಸಭಾ ತ್ಯಾಗ ಮಾಡಿ ಹೊರಟು ಬಿಟ್ರಂತೆ. ತಮ್ಮ ಅನುಚರನ್ನೆಲ್ಲ ಕರ್ಕೊಂಡು ಬನ್ನಿ, ಇಂಥಲ್ಲಿ ಇರಬಾರ್ದು, ಎಲ್ಲಿ ನಮ್ಮನ್ನು ನಿಂದೆ ಮಾಡ್ತಾರೆ, ನಮಗೆ ಗೌರವ ಇಲ್ಲ, ನಮ್ಮ ಮೇಲೆ ಆದರ ಇಲ್ಲ, ಅಂತಹ ಕಡೆ ಇರಬಾರ್ದು ಅಂತ ಹೇಳಿ ಅನುಚರರ ಜೊತೆಗೆ ಹೊರಟು ಬಿಟ್ರು. ಹೊರಡುವಾಗ ಸ್ವಲ್ಪ ಬೇಜಾರು ಮಾಡಿಕೊಂಡವರಂತೆ ನಟನೆ ಮಾಡಿದ್ರಂತೆ. ಮನೋಭಿಮಾನಿಗಳು, ಅವ್ರಿಗ್ಯಾಕೆ ಮನಸ್ಸಿಗೆ ಬೇಜಾರಾಗ್ತದೆ? ಮನೋಭಿಮಾನಿಗಳಾದ ರುದ್ರದೇವರಿಗೆ ಇದರಿಂದೆಲ್ಲ ಬೇಜಾರಿಲ್ಲ. ಯಾರಾದರೂ ಬೈದ್ರೆ ಮಾಡಿದ್ರೆ ಅಂದ್ರೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳುವಂಥವ್ರಲ್ಲ ಅವರು. ಅದಕ್ಕೆ ಕಿಂಚಿತ್ ವಿಮನ ಇವ ಸಾನುಗಹ, ವಿಮನಸ್ಕರಾಗಲಿಲ್ಲ. ವಿಮನ ಇವ ವಿಮನಸ್ಕರಾದವರಂತೆ ನಟನೆ ಮಾಡಿ ಎಲ್ಲಿಂದ ಹೊರಟು ಬಿಟ್ರು. ಏತಾವತ್ ಸಾಧು ಲಕ್ಷಣಂ ಅಂತಾರೆ ವ್ಯಾಸರು. ಸಜ್ಜನರ ಲಕ್ಷಣ ಅಂದ್ರೆ ಅವರು ಬಾಯಿ ತೆಗೆದು ಹೋ ಅಂತ ಗಲಾಟೆಗೆ ನಿಲ್ಲಿಲ್ಲ, ಅವ್ರು ಬೈತಾ ಇದ್ರೆ ಹೊರಟು ಬಿಟ್ರು. ಅಲ್ಲಿಂದ ಸಭಾತ್ಯಾಗ ಮಾಡಿ ಹೋದ್ರು, ಆ ಯಜ್ಞವೇ ಮುಗಿದೋಯ್ತು. ಆಮೇಲೆ ಕಾಲಾಂತರದಲ್ಲಿ ಅವತ್ತಿನಿಂದ ದಕ್ಷ ಪ್ರಜಾಪತಿಗೆ ಸಿಟ್ಟಿದ್ದೇ ಇತ್ತು. ಇನ್ನೊಂದ್ಸಲ ದಕ್ಷ ದೊಡ್ಡ ಸ್ಥಾನಕ್ಕೆ ಬಂದಾಗ ತಾನೊಂದು ಬೃಹಸ್ಪತಿ ಸವ ಅಂತ ಒಂದು ವೈಷ್ಣವ ಯಾಗ ಮಾಡಿದ. ಆ ಯಾಗಕ್ಕೆ ತಾನು ಮಾಡಿದ ಯಾಗಕ್ಕೆ ಬೇಕು ಅಂತ ರುದ್ರದೇವರಿಗೆ ಆಮಂತ್ರಣ ಕೊಡದೆ ಅವರಿಗೆ ಅವರನ್ನು ಬಿಟ್ಟು ಯಾಗ ಮಾಡ್ತಾ ಇದ್ದಾನೆ. ಅವ್ರನ್ನ ಅವಹೇಳನ ಮಾಡಬೇಕು, ಎಲ್ಲರನ್ನೂ ಕರೆದು ಅವರಿಗೆ ತಿರಸ್ಕಾರ ಮಾಡಿ ಅವರನ್ನು ಅವಹೇಳನ ಮಾಡಿ ಯಾಗ ಮಾಡಬೇಕು ಅಂತ ಮಾಡ್ತಾ ಇದ್ದ. ಆದರೆ ಸ್ವಾರಸ್ಯ ಅಂದರೆ ದಕ್ಷ ಪ್ರಜಾಪತಿ ತಾನು ಮಾಡಿದ ಎರಡನೇ ಯಾಗ, ಮೊದಲು ಎಲ್ಲ ಪ್ರಜಾಪತಿಗಳು ಸೇರಿ ಮಾಡಿದ್ರು, ಅನಂತರ ದಕ್ಷ ಪ್ರಜಾಪತಿ ಮಾಡಿದ ಬೃಹಸ್ಪತಿ ಸವ ಅನ್ನೋ ಯಾಗಕ್ಕೆ ವಿಷ್ಣು ಬರಲಿಲ್ಲ, ಬ್ರಹ್ಮನೂ ಬರಲಿಲ್ಲಂತ. ಅವರಿಗೆಲ್ಲ ಆಮಂತ್ರಣ ಇತ್ತು ಆದರೂ ಬರಲಿಲ್ಲಂತ. ಯಾಕೆ ಅಂದರೆ ಶಿವನಿಗೆ ಆಮಂತ್ರಣ ಕೊಟ್ಟಿಲ್ಲ, ನಾವು ಹೋಗೋದು ಬೇಡ ಅಂತ ಬಿಟ್ರಂತ. ಇದು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿರ್ತಕ್ಕಂಥ ಐಕಮತ್ಯ ಇತ್ತು. ಶಿವನಿಗೆ ಆಮಂತ್ರಣ ಇಲ್ಲ, ನಾವಿಬ್ರು ಹೋಗೋದು ಬೇಡ, ನಮಗೆ ಆಮಂತ್ರಣ ಇದ್ರೂ ಹೋಗೋದು ಬೇಡ ಅಂತ ಬ್ರಹ್ಮ ವಿಷ್ಣುಶ್ಚ, ಬ್ರಹ್ಮದೇವರು ಬರಲಿಲ್ಲ, ವಿಷ್ಣುನೂ ಬರಲಿಲ್ಲ. ಅದಕ್ಕೆ ಅಂತಾರೆ, ವಿಷ್ಣು ಹೇಳ್ತಾನೆ, ತ್ರಯಾಣಾಂ ಏಕಭಾವಾನಾಂ ಯೋ ನಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸಶಾಂತಿ ಮಧಿಗಚ್ಚತಿ. ನಾವು ಮೂರು ದೇವತೆಗಳಿದ್ದೀವಷ್ಟೇ, ನಮ್ಮಲ್ಲಿ ಏನು ವೈಮನಸ್ಸೇ ಇಲ್ಲ, ಐಕಮತ್ಯ ಇದೆ. ತ್ರಯಾಣಾಂ ಏಕಭಾವಾನಾಂ, ಒಂದೇ ಅಭಿಪ್ರಾಯ ನಮ್ಮದು ಅಂತ ನಮ್ಮಲ್ಲಿ ಯಾರು ಭೇದ ಭಾವವನ್ನು ಚಿಂತನೆ ಮಾಡ್ತಾರೆ ಅವರಿಗೆ ಶಾಂತಿ ಇಲ್ಲ. ತ್ರಯಾಣಾಂ ಏಕಭಾವಾನಾಂ ಯೋ ನಪಶ್ಯತಿ ವೈಭಿಧಾಂ, ಯಾರು ನಮ್ಮಲ್ಲಿ ಭೇದ ಭಾವ ಚಿಂತನೆ ಮಾಡೋದಿಲ್ಲ ಸಶಾಂತಿ ಮಧಿಗಚ್ಚತಿ. ಭೇದ ಭಾವ ಚಿಂತನೆ ಮಾಡಬಾರ್ದು ಅಂದ್ರೆ ಅರ್ಥ ಏನು? ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಚಿಂತನೆ ಮಾಡಬಾರ್ದು. ಮೂರು ಜನರ ಮೂರು ದೇವತೆಗಳ ಅಭಿಪ್ರಾಯನೂ ಒಂದೇ. ಅದಕ್ಕೆ ಬ್ರಹ್ಮ ವಿಷ್ಣುಗಳು ಬಂದಿದ್ದಿಲ್ಲ, ಅವರು ಬರಲಿಲ್ಲ, ರುದ್ರದೇವರಿಗಂತೂ ಆಮಂತ್ರಣವೇ ಇದ್ದಿಲ್ಲ. ಆದರೆ ಸತೀದೇವಿಗೆ ತನ್ನ ತವರು ಮನೆಯಲ್ಲಿ ದಕ್ಷ ಪ್ರಜಾಪತಿ ಮನೆಯಲ್ಲಿ ನಡೆಯುವ ಯಾಗಕ್ಕೆ ಹೋಗಬೇಕು ಅಂತ ಆಸೆ. ರುದ್ರದೇವರನ್ನ ಬಂದು ಕೇಳ್ತಾಳೆ. ರುದ್ರದೇವರು ಹೇಳಿದರು, ಆಮಂತ್ರಣ ಇಲ್ಲ, ಅವತ್ತು ನಮ್ಮನ್ನು ಬೈದಿದ್ದಾನೆ, ಹೋಗ್ಕೂಡುದು ಅಂತ. ಸತೀದೇವಿ ಕೇಳಿದ್ದು, ನೀವ್ಯಾಕೆ ಅವತ್ತು ನಮಸ್ಕಾರ ಮಾಡಲಿಲ್ಲ? ಇದು ಮುಖ್ಯ ಪ್ರಶ್ನೆ. ಅವತ್ತು ನೀವು ನಮ್ಮ ತಂದೆಗೆ ನಮಸ್ಕಾರ ಮಾಡಿದ್ರೆ ಈ ಮನಸ್ತಾಪವೇ ಬರ್ತಿದ್ದಿಲ್ಲ, ನಿಮಗೂ ಆಮಂತ್ರಣ ಇರ್ತಿತ್ತು, ಹೋಗಬಹುದಾಗಿತ್ತು, ಯಾಕೆ ಅವತ್ತು ನಮಸ್ಕಾರ ಮಾಡಲಿಲ್ಲ? ಈ ಮಾತು ಸತೀದೇವಿ ಕೇಳಿದಾಗ ರುದ್ರದೇವರು, ನಮಸ್ಕಾರ ಅನ್ನುವಂಥ ಭಾಗವತ ಧರ್ಮ ಏನಿದೆ ಅದರ ಆಂತರ್ಯ ಹೇಳ್ತಾರೆ ರುದ್ರದೇವರು. ಅದೊಂದು ದೊಡ್ಡ ಭಾಗವತ ಧರ್ಮ, ಎಲ್ರಿಗೂ ಸೇರಿದ್ದದು. ವೇದಾಧ್ಯಯನ, ಯಜ್ಞಯಾಗ, ಇಂಥವ್ರು ಮಾಡಬೇಕು, ಇಂಥವ್ರು ಮಾಡಬಾರ್ದು, ಅಧಿಕಾರಿಗಳು ಮಾತ್ರ ಮಾಡಬೇಕು ಅಂತಿದೆ. ನಮಸ್ಕಾರಕ್ಕೆ ಅಂಥವರು ಇಂಥವ್ರು ಅಂತೇನಿಲ್ಲ. ಸಕಲ ಲೋಕ ನಮಸ್ಕೃತಂಚ ಅಂದ್ರು, ಸಕಲ ಲೋಕ ನಮಸ್ಕೃತಂಚ, ಎಲ್ಲ ಲೋಕದವರು ಪ್ರತಿಯೊಬ್ಬರಿಗೂ ಕೂಡ ಭಗವಂತನಿಗೆ ನಮಸ್ಕಾರ ಮಾಡೋದು ಸರ್ವಸಾಧಾರಣ ಧರ್ಮ.
ಆ ನಮಸ್ಕಾರ ಅದರ ತತ್ವವನ್ನು ರುದ್ರದೇವರು ಹೇಳ್ತಾರೆ. ದಾಕ್ಷಾಯಿಣಿ, ನಿಮ್ಮ ತಂದೆಗೆ ನಾನು ನಮಸ್ಕಾರ ಮಾಡಿಲ್ಲ ಅಂತ ನಿಮ್ಮ ತಂದೆ ಸಿಟ್ಟಾಗಿ ಅವತ್ತು ನನಗೆ ಬೈದಿದ್ದಾನೆ. ಇವತ್ತು ತನ್ನ ಮನೆ ಯಜ್ಞಕ್ಕೆ ನಮಗೆ ಆಮಂತ್ರಣನೂ ಕೂಡ ಕೊಡಲಿಲ್ಲ. ಆದರೆ ಇಷ್ಟು ಸಿಟ್ಟಾಗುವ ಕಾರಣ ಇಲ್ಲ. ಯಾಕೆಂದರೆ ಉಳಿದವರೆಲ್ಲ ನಮಸ್ಕಾರ ಮಾಡಿದರು, ಯಾರಿಗೆ ಮಾಡಿದರು? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಈ ತತ್ವ ಮೊದಲು ಹೇಳಿದವರೇ ರುದ್ರದೇವ. ಪ್ರತಿಯೊಬ್ಬರು ನಮಸ್ಕಾರ ಮಾಡುವಾಗ ಯಾರಿಗೇ ಮಾಡಲಿ, ಇವತ್ತಂತೂ ಎಲ್ಲಿ ನೋಡಿದರೂ ನಮಸ್ಕಾರ ಅಂತಲೇ ಮಾತು ಪ್ರಾರಂಭ ಆಗ್ತದೆ. ಯಾರಾದರೂ ಕಂಡುಕೊಳ್ಳೆ ನಮಸ್ಕಾರ ಸರ್ ಅಂತಲೇ ಹೆಸರು. ಆದರೆ ಯಾರಿಗೆ ಮಾಡಬೇಕು ನಮಸ್ಕಾರ? ನಮಸ್ಕಾರಕ್ಕೆ ಅರ್ಹತೆ ಯಾರಿಗಿದೆ? ಯಾರು ಅದನ್ನು ಪಡಿಲಿಕ್ಕೆ ಅರ್ಹರು? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಮೂಲಸ್ಥಾನದಲ್ಲಿರುವಂತಹ ಭಗವಂತನಿಗೆ ನಮಸ್ಕಾರ ಸೇರಬೇಕಾದಕ್ಕೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ವಿಧಸ್ಸು ಮಧ್ಯಮೇ ಪ್ರಾಜ್ಞೀ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ದೇಹಕ್ಕಲ್ಲ ನಮಸ್ಕಾರ, ದೇಹಾಭಿಮಾನಿ ಜೀವನಿಗೂ ಅಲ್ಲ, ಜೀವನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ. ಈ ತತ್ವ ತಿಳ್ಕೊಂಡು ನಮಸ್ಕಾರ ಮಾಡಬೇಕು. ಅದರಿಂದ ಉಳಿದವರು ಮಾಡಿದ ನಮಸ್ಕಾರನು ದಕ್ಷಿಣಿಗಲ್ಲ, ನಾನು ಮಾಡಿದ್ರೂ ದಕ್ಷಿಣಿಗೆ ಸೇರ್ತಿದ್ದಿಲ್ಲ, ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸೇರು. ಈ ನಮಸ್ಕಾರದ ತತ್ವ ಹೇಳ್ತಾರೆ. ದಾಕ್ಷಾಯಣಿ ಕೇಳ್ತಾಳೆ, ನೀವು ಹಾಗೆ ಮಾಡಬೇಕಾಗಿದೆ. ನಮ್ಮ ತಂದೆಗೆ ಅಂತಲ್ಲ, ನಿಮ್ಮ ಮಾವನಿಗೆ ಅಂತಲ್ಲ, ಮಾವನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತಲೇ ಯಾಕೆ ಮಾಡಲಿಲ್ಲ? ಅಂತರ್ಯಾಮಿ ದೃಷ್ಟಿಯಿಂದಲೇ ಮಾಡಬೇಕಾಗಿತ್ತು ಭಗವಂತನಿಗೆ. ರುದ್ರದೇವರು ಹೇಳ್ತಾರೆ, ದಾಕ್ಷಾಯಣಿ, ಆ ಪರಮಾತ್ಮನ ಸನ್ನಿಧಾನ ನಿಮ್ಮ ತಂದೆಯಲ್ಲಿ ಇದ್ದಿಲ್ಲ ಅಂದ್ಬಿಟ್ಟು. ಇದ್ರೆ ಮಾಡಬಹುದಾಗಿತ್ತು, ಇದ್ದೇ ಇಲ್ಲ. ಯಾಕೆ? ಪರಮಾತ್ಮನ ಸನ್ನಿಧಾನ ಎಲ್ಲಿರ್ತದೆ? ಯಾರ ಹೃದಯದಲ್ಲಿ ಸದ್ಗುಣಗಳು ತುಂಬಿರ್ತದೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದೆ. ಮನುಷ್ಯರೇ ಕೂಡಬೇಕಾದ್ರೆ ಸ್ಥಳ ಶುದ್ಧಿ ಇದ್ರೆ ಕೂಡ್ತಾರೆ, ಇಲ್ಲದಿದ್ರೆ ಕೂಡೋದ್ರು. ಶುದ್ಧವಾದ ಸ್ಥಳದಲ್ಲಿ ವಾಸ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ. ಪರಿಸರ ಶುದ್ಧಿ ಇರಬೇಕು, ತಾವು ಕೂಡೋ ಜಾಗ ಶುದ್ಧಿ ಇರಬೇಕು. ಹಾಗೆ ಭಗವಂತ ಬಂದು ನಮ್ಮ ಹೃದಯದಲ್ಲಿ ನೆಲೆಸಬೇಕಾದ್ರೆ ಹೃದಯ ಶುದ್ಧಿ ಇರಬೇಕೋ ಬೇಡ? ಹೃದಯ ಶುದ್ಧಿ ಇಲ್ಲದಿದ್ರೆ ಪರಮಾತ್ಮನಾದರೂ ಯಾಕೆ ಬರ್ತಾನೆ? ಹೃದಯ ಸ್ವಚ್ಛವಾಗಿದ್ದರೆ ಪರಮಾತ್ಮ ಬರ್ತಾನೆ. ಹೃದಯ ಶುದ್ಧಿ ಅಂದ್ರೆ ಏನು? ಅಹಂಕಾರ ಇರಕೂಡುದು, ದರ್ಪ ಇರಕೂಡುದು, ಕ್ರೋಧ ಇರಬಾರ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವುದು ಇಲ್ಲ ಅಂತಾದ್ರೆ ಅದು ಶುದ್ಧ ಹೃದಯ, ಸಾತ್ವಿಕವಾದಂಥ ಸತ್ವಗುಣ ಪ್ರಚುರವಾದಂಥ ಹೃದಯ ಆಗಬೇಕು. ದಕ್ಷ ಪ್ರಜಾಪತಿಗೆ ಅಹಂಕಾರ ಇತ್ತು, ನನಗೆ ನಮಸ್ಕಾರ ಮಾಡಲಿಲ್ಲ ನನ್ನ ಅಳಿಯ ಅಂತ ಇಷ್ಟೆಲ್ಲ ಶಾಪ ಕೊಡಬೇಕಾದ್ರೆ ಇದು ಅಹಂಕಾರದ ಪರಿಣಾಮ ಅಲ್ವೇ? ಈಗ ಒಂದು ವೇಳೆ ರುದ್ರದೇವರು ನಮಸ್ಕಾರ ಮಾಡಲಿಲ್ಲ, ಯಾರಿಗೆ ಹಾನಿ? ಮಾಡದಿದ್ದವ್ರಿಗೆ ಹಾನಿ ಅಷ್ಟೇ ಹೊರತು ಮಾಡಿಸ್ಕೊಳ್ಳದಿದ್ದವ್ರಿಗೆ ಏನು ಹಾನಿ? ಗಂಗೆ ಹರಿತಾ ಇರ್ತಾಳೆ, ಮುಳುಗಿದ್ರೆ ಮುಳುಗಿದವ್ರಿಗೆ ಲಾಭ, ಯಾರಾದರೂ ಮುಳುಗಲಿಲ್ಲ ಅಂತಂದ್ರೆ ಅವರಿಗೆ ನಷ್ಟ ಅಷ್ಟೇ ಹೊರತು ಗಂಗೆಗೆ ಏನು ನಷ್ಟ? ಸೂರ್ಯ ಉದಯಿಸ್ತಿರ್ತಾನೆ, ಅರ್ಘ್ಯ ಕೊಟ್ಟರೆ ನಮಗೆ ಲಾಭ, ಕೊಡಲಿಲ್ಲ ಅಂತಂದ್ರೆ ನಮಗೆ ಹಾನಿ ಹೊರತು ಸೂರ್ಯನಿಗೇನು ಹಾನಿ? ದೇವರಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ದೇವರಿಗೇನಾದರೂ ಕೊರತೆ ಆಗ್ತದೋ? ಅಂದಮೇಲೆ ದಕ್ಷ ಪ್ರಜಾಪತಿಗೆ ರುದ್ರದೇವರು ನಮಸ್ಕಾರ ಮಾಡದೆ ಹೋದರೆ ದಕ್ಷ ಯಾಕೆ ಅಷ್ಟು ಸಿಟ್ಟಾಗಬೇಕು? ಮಾಡಲಿಲ್ಲ ಅವನಿಗೆ ಹಾನಿ. ಈ ರೀತಿ ಸುಲಭವಾಗಿ ಬಿಟ್ಬಿಡ್ಬೋದಾಗಿತ್ತು. ಆದರೆ ನಮಸ್ಕಾರ ಮಾಡಲಿಲ್ಲ ಅಂತ ಇಷ್ಟೆಲ್ಲ ಗಲಾಟೆ ಮಾಡಿದರು, ಅನಾಹುತ ಮಾಡಿದರು, ದರ್ಪದ ಪರಿಣಾಮ ಇದು. ಆದ್ದರಿಂದ ಅಲ್ಲಿ ಪರಮಾತ್ಮನ ಸನ್ನಿಧಾನ ಅಷ್ಟು ಚೆನ್ನಾಗಿರೋದಿಲ್ಲ. ಎಲ್ಲಿ ಸಾತ್ವಿಕತೆ ಇರ್ತದೆ, ಎಲ್ಲಿ ಹೃದಯ ಶುದ್ಧಿ ಇರ್ತದೆ, ಅಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದೆ. ಅದಕ್ಕೆ ನಾನು ನಮಸ್ಕಾರ ಮಾಡಲಿಲ್ಲ ಅಂತ ರುದ್ರದೇವರು ಹೇಳ್ತಾರೆ. ಇದು ಈ ಸಂಭಾಷಣೆಯಿಂದ ಅನೇಕ ತತ್ವಗಳನ್ನು ನಾವು ತಿಳ್ಕೊಳ್ಬೇಕು. ನಮಸ್ಕಾರ ಮಾಡುವಾಗ ಪರಮಾತ್ಮನ ಸನ್ನಿಧಾನ ಇದ್ದಲ್ಲಿ ಮಾಡಬೇಕು. ಆ ನಮಸ್ಕಾರ ಮಾಡುವಾಗಲೂ ಇದು ಪರಮಾತ್ಮನಿಗೆ ಸೇರಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡಬೇಕು. ಆನಂತರ ದಾಕ್ಷಾಯಣಿ, ಸರಿ ಈಗ ಇರಲಿ, ನೀವಂತೂ ಬರ್ತೀರೋ ಇಲ್ಲೋ ನಮ್ಮ ತವ್ರ ಮನೆಗೆ ಹೋಗೋಣ ಅಂತ. ನಾನು ಬರೋದಿಲ್ಲ, ನಾನು ಬಂದರೆ ಮತ್ತೆ ನನ್ನನ್ನು ನೋಡಿದ ಕೂಡಲೇ ನಿಮ್ಮ ತಂದೆ ಏನಾದರೂ ಬೈಲಿಕ್ಕೆ ಶುರು ಮಾಡ್ತಾನೆ, ಜಗಳ, ಅದಕ್ಕೆ ಆಸ್ಪದ ಬೇಡ. ನೀವು ಬರೆದಿದ್ರೆ ನಾನೇ ಹೋಗ್ತೀನಿ ಅಂತ ಸತೀದೇವಿ ತಾನೊಬ್ಬಳೇ ಬಂದು ಬಂದರೆ ಅಲ್ಲಿ ದಕ್ಷ ಪ್ರಜಾಪತಿ ಸತೀದೇವಿನೇ ಮಾತಾಡಿಸಲಿಲ್ಲ, ರುದ್ರದೇವರ ಮೇಲಿನ ಸಿಟ್ಟಿನಿಂದ ತನ್ನ ಮಗಳನ್ನೇ ಮಾತಾಡಿಸಲಿಲ್ಲ. ಆದರೂ ತಡ್ಕೊಂಡು ಕೂತು ಯಜ್ಞ ಪ್ರಾರಂಭ ಆಯಿತು. ಎಲ್ರಿಗೂ ಆಹುತಿ, ರುದ್ರದೇವರಿಗೆ ಮಾತ್ರ ಆಹುತಿ. ದಕ್ಷ ತನ್ನ ಮನೆಯಲ್ಲಿ ಯಜ್ಞ ಮಾಡುವಾಗ ಶಿವನಿಗೆ ಆಹುತಿ ಕೊಡದೆ ಯಾಗ ಮಾಡ್ತಾ ಇದ್ದ. ಯಾಕೆ ಆಹುತಿ ಕೊಡಲಿಲ್ಲ ಅಂತಂದರೆ ಮತ್ತೆ ಶುರು ಮಾಡಿದ್ದ, ನಾನೇ ಶಾಪ ಕೊಟ್ಟಿದ್ದೀನಿ, ಅವನು ಅಯೋಗ್ಯ, ಅವನಿಗೆ ಆಹುತಿ ಕೊಡಕೂಡುದು, ನನಗೆ ನಮಸ್ಕಾರ ಮಾಡಿಲ್ಲ, ಸಂಪ್ರದಾಯ ಗೊತ್ತಿಲ್ಲ, ಪದ್ಧತಿ ಗೊತ್ತಿಲ್ಲ ಅಂತ ಬೈಲಿಕ್ಕೆ ಶುರು ಮಾಡಿ. ಇದು ದಾಕ್ಷಾಯಣಿಗೆ ತಡ್ಕೊಳ್ಳಿಕ್ಕೆ ಆಗಲಿ. ನಿಜವಾಗಿಯೂ ಆ ಗಲಾಟೆಯಲ್ಲಿ ರುದ್ರದೇವರದ್ದು ಯಾವ ತಪ್ಪು ಇಲ್ಲ. ಧ್ಯಾನಮಗ್ನರಾಗಿ ಕೂತಿದ್ರು, ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ಧ್ಯಾನ ಮಾಡ್ತಾ ಇತ್ತು. ದಕ್ಷ ಪ್ರಜಾಪತಿಯಲ್ಲಿ ಸನ್ನಿಧಾನವೂ ಇದ್ದಿಲ್ಲ.
ಇವರೂ ಕೂಡ ಮೈ ಮರೆತು ಧ್ಯಾನ ಮಾಡ್ತಿದ್ರು. ಹೀಗಿರುವಾಗ ನಮಸ್ಕಾರ ಮಾಡದೇ ಇದ್ರೆ ಅದಕ್ಕೆ ಯಾಕಷ್ಟು ಸಿಟ್ಟಾಗಬೇಕಾಗಿತ್ತು ಅನ್ನೋದು ದಾಕ್ಷಾಯಣಿಗೂ ಮನವರಿಕೆ ಆಯಿತು. ಆಗ ತಾನೇ ತಂದೆಗೆ ತಿರುಗಿ ಬೀಳ್ತಾಳೆ. ದಾಕ್ಷಾಯಣಿ ಹೇಳ್ತಾಳೆ, ನಮ್ಮ ಯಜಮಾನರದ್ದು ಯಾವ ತಪ್ಪು ಇಲ್ಲ, ನಾನು ವಿಚಾರಿಸಿದೆ, ನೀನೇ ಅಪಾರ್ಥ ಮಾಡಿಕೊಂಡು ತಿರಸ್ಕಾರ ಮಾಡಿದ್ದಾನೆ ಅಳಿಯ ಅಂತ ಹೇಳಿ ನೀನು ಅವಾಚ್ಯ ಶಬ್ದಗಳಿಂದ ಬೈದದ್ದು ನಿಂತ. ನನ್ನ ಯಜಮಾನರಾದಂಥ ರುದ್ರದೇವರು ಎಂಥ ಸ್ಥಾನದಲ್ಲಿದ್ದಾರೆ, ಎರಡಕ್ಷರದ ಅವರ ನಾಮಕೀರ್ತನ ಮಾಡಿದರೆ ಸಕಲ ಪಾಪಗಳು ಪರಿಹಾರ ಆಗ್ತವೆ. ಯದ್ವಕ್ಷರನ್ನಾಮ ಗಿರೇರಿ ತಂದೃಣಾಂ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರ. ನನ್ನ ಯಜಮಾನ ಶಿವ, ನೀನು ಶಿವೇತರ, ನೀನು ಅಮಂಗಳ. ಎರಡಕ್ಷರದ ನಾಮಕೀರ್ತನ ಮಾಡಿದರೆ ಜನ್ಮ ಜನ್ಮಾಂತರದಿಂದ ಸಂಚಿತವಾದ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಅಂಥ ಪವಿತ್ರ ಕೀರ್ತಿ ನಮ್ಮ ರುದ್ರದೇವರದ್ದು, ನಮ್ಮ ಯಜಮಾನರದ್ದು, ನನ್ನ ಗಂಡಂದು ಅಂತ ಹೇಳ್ತಾಳೆ ಸತೀದಿ. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಹರ ಹರೇತಿ 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 ವಾ. ವ್ಯಾಸರಾಜರ ಸ್ತೋತ್ರ ಮಾಡ್ತಾರೆ, ಎರಡಕ್ಷರದ ನಾಮ. ಹೀಗೆ ಪರಮ ಮಂಗಳ ಅಂಥ ರುದ್ರದೇವರನ್ನ ದ್ವೇಷ ಮಾಡ್ತೀಯಲ್ಲ ಅಂತ ಆ ಬೇಜಾರಿಗೆ ಸತೀದೇವಿ ಇನ್ನೂ ಪ್ರೌಢ ವಯಸ್ಸಿಗೆ ಬಂದಿಲ್ಲ. ಅಷ್ಟು ಸಣ್ಣ ವಯಸ್ಸಿನಲ್ಲೇನೆ ಅಷ್ಟು ಪ್ರತಿಭಕ್ತಿ ಶಿವನ ಮೇಲಿನ ಭಕ್ತಿಯಿಂದ ಶಿವನ ವಿರೋಧಿಯಾಗಿರತಕ್ಕಂಥ ದಕ್ಷ ಪ್ರಜಾಪತಿ ಮೇಲೆ, ತಂದೆ ಮೇಲೆ ಸಿಟ್ಟಾಗಿ ಇವನಿಂದ ಹುಟ್ಟಿದಂಥ ಇವನಿಂದ ಬಂದ ಈ ದೇಹವೇ ಬೇಡ ಅಂತ ಆತ್ಮಾಹುತಿ ಮಾಡಿಕೊಂಡು ದೇಹ ಪರಿತ್ಯಾಗ ಮಾಡ್ತಾನೆ. ಆಮೇಲೆ ರುದ್ರದೇವರು ಬಂದು ತನ್ನ ಹೆಂಡತಿ ದೇಹ ಪರಿತ್ಯಾಗಕ್ಕೆ ಆ ದಕ್ಷನೇ ಕಾರಣನಾದ ಅಂತ ತಿಳ್ಕೊಂಡು ಅವನ ಯಜ್ಞ ಧ್ವಂಸ ಮಾಡ್ತಾರೆ, ತಲೆ ಕೆಡದಾಕ್ತಾರೆ. ಆಮೇಲೆ ಬ್ರಹ್ಮದೇವರು ಅಲ್ಲಿಗೆ ನಿಂತೋಯ್ತು ಯಜ್ಞ. ಬ್ರಹ್ಮದೇವರು ಬಂದು ಶಿವನನ್ನು ಸಮಾಧಾನ ಪಡಿಸಿ ಆ ಯಜ್ಞ ಪೂರ್ತಿ ಆಗಬೇಕು ಅಂತಂದಾಗ ಹೇಗಾಗೋದು, ಯಜಮಾನನಾದ ಇವನಿಗೆ ತಲೆನೇ ಇಲ್ಲ. ಮೇಕೆ ಮುಖವನ್ನು ಜೋಡಿಸ್ತಾರೆ. ಆಮೇಲೆ ಜೀವ ಬಂತು, ಯಜ್ಞ ಮುಂದುವರಿತು. ಆಗ ಬ್ರಹ್ಮ ಮತ್ತು ವಿಷ್ಣು ಬಂದರಂತೆ. ಯಾಕೆ, ದಕ್ಷ ಪ್ರಜಾಪತಿ ಸಾತ್ವಿಕವಾಗಿ ಯಜ್ಞ ಮಾಡುತ್ತಿದ್ದ, ರುದ್ರದೇವರು ಬಂದಿದ್ರು, ಆಗ ಅವರು ಬಂದರಂತೆ. ಆಗ ಬಂದ ಪರಮಾತ್ಮನೇ ಹೇಳ್ತಾನೆ, ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ. ಈ ರುದ್ರದೇವರ ಮತ್ತು ಬ್ರಹ್ಮ ವಿಷ್ಣು ಮೂರು ದೇವತೆಗಳ ಅಭಿಪ್ರಾಯ ಒಂದೇ. ಆ ಶಿವನನ್ನ ಆಮಂತ್ರಣ ಮಾಡದೇ ಇದ್ದದ್ದಕ್ಕೆ ನಾವಿಬ್ಬರು ಬರಲಿಲ್ಲ, ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಕೂಡ ಇಲ್ಲ. ಇಂಥ ತತ್ವಗಳನ್ನೆಲ್ಲ ಪರಮಾತ್ಮ ಉಪದೇಶ ಮಾಡ್ತಾನೆ. ಆಮೇಲೆ ಆ ಯಜ್ಞ ಮುಂದುವರಿತು. ದಕ್ಷನು ಕೂಡ ಪರಮ ಸಾತ್ವಿಕನಾದ. ಆಮೇಲೆ ರುದ್ರದೇವರ ಹತ್ರ ಕ್ಷಮ ಕೇಳ್ತಾನೆ, ನನ್ನ ತಲೆ ಕಡಿದು ನನಗೆ ಶಿಕ್ಷೆ ಕೊಟ್ಟು ಅನುಗ್ರಹ ಮಾಡಿದ್ರಿ, ಇಲ್ಲದಿದ್ದರೆ ಇದೇ ರೀತಿ ದರ್ಪ ಬೆಳೆಸ್ಕೊಳ್ತಾ ಇದ್ದೆ ಅಂತ ಇಂಥ ತತ್ವಪೂರಿತವಾದ ಈ ಚರಿತ್ರೆಯನ್ನು ಹೇಳ್ತಾರೆ. ಅದರಿಂದಲೇ ಹೇಳಿದರು ವಿಜಯಧ್ವಜರು, ಪಶುಪತಿರಪಿ ಪ್ರೇಕ್ಷಾದಕ್ಷೋ ಯಥೋಗಮ ದುನ್ನತಿಂ. ಶಿವನಿಗೆ ಆಮಂತ್ರಣ ಇಲ್ಲದೆ ಇದ್ದದಲ್ಲಿ ನಾವಿಬ್ರು ಹೋಗೋದು ಬೇಡ ಅಂತ ಬಿಟ್ಟದ್ರಿಂದ ಭಗವಂತನಿಂದ ಈ ಉನ್ನತಿಯನ್ನು ಪಡೆದರು ರುದ್ರದೇವರು. ಇನ್ನು ಮುಂದೆ ಧ್ರುವರಾಜರ ಕಥೆ ಬರ್ತದೆ. ಸಕಲ ಜನತಾ ವಂದ್ಯಂ ಸ್ಥಾನಂ ಧ್ರುವೋ ಯದನುಗ್ರಹಾತ್. ಧ್ರುವನು ಕೂಡ ಬಹಳ ಉನ್ನತ ಸ್ಥಾನದಲ್ಲಿದ್ದ. ಮನೆಯಲ್ಲಿ ಧ್ರುವನಿಗೆ ಯಾವ ಸ್ಥಾನಮಾನನೂ ಇದ್ದಿಲ್ಲ. ಮಲತಾಯಿಯಾದ ಸುರುಚಿ ಧ್ರುವನನ್ನ ಅಪ್ಪನ ತೊಡೆ ಮೇಲೆ ಕೂಡ್ಲಿಕ್ಕೆ ಬಿಟ್ಟಿದ್ದಿಲ್ಲ. ಸುನೀತಿಯ ಮಗ ಧ್ರುವ, ಉತ್ತಾನಪಾದನ ಮಗ, ಸುನೀತಿಯಲ್ಲಿ ಹುಟ್ಟಿದವನು. ಸುರುಚಿ ಅಂತ ಇನ್ನೊಬ್ಬ ಹೆಂಡತಿ ಇದ್ಲು, ಧ್ರುವನಿಗೆ ಮಲತಾಯಿ. ಇವನಿಗೆ ಯಾವ ಸ್ಥಾನಮಾನ ಇದ್ದಿಲ್ಲ, ಅಪ್ಪನ ತೊಡೆ ಮೇಲೆ ಕೂತು ಕೂಡ್ಲಿಕ್ಕೆ ಹೋದರೆ ಬಿಟ್ಟಿದ್ದಿಲ್ಲ. ಆಗ ಧ್ರುವ ಏನು ಮಾಡಿದ, ಸುನೀತಿಯ ಉಪದೇಶದಂತೆ ಕಾಡಿ ಹೊರಟ. ಸಣ್ಣ ಮಗು ಸುನೀತಿನೇ ಹೇಳಿದ್ದು, ನಿಮಗೆ ಮನೆಯಲ್ಲಿ ಸ್ಥಾನಮಾನ ಇಲ್ಲ, ಕಾಡಿ ಹೋಗಿ ಪರಮಾತ್ಮನ ಆರಾಧನೆ ಮಾಡು. ಧ್ರುವ ಹೊರಟ. ದಾರಿಯಲ್ಲಿ ನಾರದ ಋಷಿಗಳು ಬಂದು ವಾಸುದೇವ ಮಂತ್ರ ಉಪದೇಶ ಮಾಡಿದರು. ಓಂ ಓಂ ನಮೋ ಭಗವತೇ ವಾಸುದೇವಾಯ ಓಂ ಜಪ ಮಾಡು. ಧ್ರುವ ಮಧುವನಕ್ಕೆ ಬಂದು ನಾರದರ ಆಜ್ಞೆಯಂತೆ ಆ ಮಧುವನದಲ್ಲಿ 6 ತಿಂಗಳು ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಒಳಗಡೆ ಮನಸ್ಸಿನಲ್ಲಿ ಹೃದಯದಲ್ಲಿ ಒಂದು ಭಗವಂತನ ರೂಪ ಮಾಡಿಕೊಂಡು ಅದನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಪರಮಾತ್ಮ ಹೊರಗಡೆ ಬಂದು ನಿಂತರೆ ಅದರ ಪರಿವೆಯೇ ಇಲ್ಲ ಧ್ರುವನಿಗೆ. ಕಣ್ಣು ಮುಚ್ಚಿ ಅಂತರ್ಗತವಾದ ಹೃದಯಾಂತರಾಳದಲ್ಲಿರೋ ಪರಮಾತ್ಮನನ್ನ ಧ್ಯಾನ ಮಾಡ್ತಿದ್ದ. ಆಮೇಲೆ ಭಗವಂತನೇ ಆ ಹೃದಯದ ಒಳಗಿನ ರೂಪವನ್ನು ಮರೆ ಮಾಡಿಬಿಟ್ನಂತೆ. ಒಳಗಿನ ರೂಪ ಮಾಯವಾದಾಗ ಗಾಬರಿಯಾಗಿ ಕಣ್ಣು ತೆಗಿತಾನೆ.
ಬಹಿಸ್ಥಿತಂ ತದವಸ್ಥಂದ ದರ್ಶ ಅಂಥ ರೂಪ ಹೊರಗಡೆ ನಿಂತಿತ್ತು. ಧ್ರುವ ರೋಮಾಂಚಗೊಂಡ, ಉದ್ವೇಗಕ್ಕೊಳಗಾದ, ನಮಸ್ಕಾರ ಮಾಡಿ ವರ ಕೇಳಬೇಕು ಅಂತ ಹೊರಟ್ರೆ ಬಾಯಿ ಬರ್ತಾ ಇದೆ. ಪರಮಾತ್ಮ ಶಂಖದಿಂದ ಧ್ರುವನ ಕಪೋಲದ ಮೇಲೆ ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಮಾಡಿದ ಕೂಡಲೇ ಮಾತು ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗ